90.1 ಬಿಗ್ ಎಫ್ಎಂ ನಲ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತ ಸಾಂಗ್. ಯಾಕೆ ಕಾರ್ ನಿಲ್ಸಿದ್ರಿ? ನೀನು ಇವತ್ತು ತುಂಬಾ ಚೆನ್ನಾಗಿ ಕಾಣಿಸಿದ್ಯ ಗೊತ್ತಾ? ಭಯ ಆಯ್ತಾ? ಓ ಗಾಡ್. ಹಲೋ ಅಮ್ಮ. ಕಲ್ಯಾಣಿ. ಅರೆ ಯಾರು? ಒಂದ್ ನಿಮಿಷ ಅಮ್ಮ. ಕಲ್ಯಾಣಿ ಕೇಳಿಸ್ತೀನಿ. ಹೇ ಇಳಿ ಬಿಡ. ಹಲೋ ಹಲೋ ಗಾಡಿ ಡ್ಯಾಡಿ. ಹಲೋ ಕಲ್ಯಾಣಿ. ವಿ ಆರ್ ಆಲ್ಮೋಸ್ಟ್ ರೀಚಿಂಗ್. ಮಧ್ಯದಲ್ಲಿ ಕಾರ್ ಟ್ರಬಲ್ ಆಯ್ತು, ನಿಂತಿದೀವಿ. ವಿ ಆರ್ ಫೈನ್. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಡ್ಯಾಡಿ, ನಾನು ಬರ್ತೀನಿ. ಅಯ್ಯೋ ಫಸ್ಟ್ ಆ ಫೋನ್ ಆಫ್ ಮಾಡು, ಬೇಗ ಬಾ. ಹಲೋ ಹಲೋ ಏನಾಯ್ತು ಸಡನ್ ಆಗಿ? ಇಲ್ಲೇನು ಅಂಬಾ ಅಂಬಾಪುರ. ಹಲೋ ಡ್ಯಾಡಿ. ಹಲೋ ಹಲೋ ಡ್ಯಾಡಿ. ಡ್ಯಾಡಿ ಕಲ್ಯಾಣಿ. ಕಲ್ಯಾಣಿ ಕಲ್ಯಾಣಿ. ಅಯ್ಯೋ ಎಲ್ಲಿಗೆ ಹೋದೆ ಕಲ್ಯಾಣಿ? ಎಲ್ಲಿದ್ಯಾ? ಕಲ್ಯಾಣಿ ಕಲ್ಯಾಣಿ ಕಲ್ಯಾಣಿ, ದಿಸ್ ಇಸ್ ನಾಟ್ ಫನ್ ಎನಿ ಮೋರ್. ಪ್ಲೀಸ್ ಡೋಂಟ್ ಬಿ ಚೈಲ್ಡಿಶ್ ನೌ. ಕಮ್ ಆನ್ ಕಲ್ಯಾಣಿ, ವಿ ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್. ಕಲ್ಯಾಣಿ ನಂಗೆ ತುಂಬಾ ಭಯ ಆಗ್ತಿದೆ. ಕಲ್ಯಾಣಿ
ಕಲ್ಯಾಣಿ ಕಲ್ಯಾಣಿ, ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ಯಾರೋ ಅಳ್ತಿರೋ ತರ ಇದೆ. ಫೈನ್ ಫೈನ್, ಲೆಟ್ಸ್ ಲೀವ್ ಫ್ರಮ್ ಹಿಯರ್. ನಡಿ ಕಲ್ಯಾಣಿ, ಹೋಗೋಣ. ಫೋನ್ ಮಾತಾಡೋದಕ್ಕೆ ಇಷ್ಟು ದೂರ ಬರ್ಬೇಕಾ? ನೋಡಿ ಪ್ಲೇಸ್ ಎಷ್ಟು ಲೋನ್ಲಿ ಆಗಿದೆಯೋ. ಅಷ್ಟಕ್ಕೂ ಈ ತರ ಜಾಗದಲ್ಲಿ ಕಾರ್ ನಿಲ್ಸಲೇಬಾರದು. ಏನಾದ್ರೂ ಬೇಕು ಅಂದ್ರೆ ಏನಕ್ಕೆ ಇಷ್ಟು ಹಠ ಮಾಡ್ತೀಯಾ? ಆ ಕಡೆ ಮಾತಾಡ್ತಾರೋದು ನಿಮ್ ತಂದೆ ತಾನೆ. ಸಿಗ್ನಲ್ ಸಿಗ್ತಿಲ್ಲ ಅಂತ ಕಟ್ ಮಾಡಿದ್ರೆ ಆಗ್ತಿತ್ತಪ್ಪ. ಅಶೋಕ್ ನಿಲ್ಲು, ನನ್ನೇ ಬಿಟ್ಟೋಗ್ತಿದೀಯಲ್ಲ, ನಿಲ್ಲು ಅಶೋಕ್. ನನಗ್ ಭಯ ಆಗ್ತಿದೆ ಅಶೋಕ್, ನಿಲ್ಲು ನಿಲ್ಲು, ನನ್ನ ಬಿಟ್ಟೋಗ್ಬೇಡ, ನಿಲ್ಲು ಅಶೋಕ್. ಅಶೋಕ್ ನೀನ್ ಹೋಗ್ಬೇಡ ಅಶೋಕ್. ಅಶೋಕ್ ಅಶೋಕ್ ಸಂತೋಷವಾಗಿ ಹೋಗು. ಸಿಗರೇಟ್ ಇದೆಯಾ? ಹಾ ಇದೆಯಲ್ಲ. ನನ್ ಸಿಗರೇಟ್ ಇದೆಯಾ ಅಂತ ಕೇಳ್ದೆ. ಇದೆಯಾ ಅಂತ ಕೇಳಿದ್ಮೇಲೆ ಕೊಡ್ಬೇಕ್ ತಾನೆ. ನನ್ ಗೊತ್ತಿರೋ ಕನ್ನಡದಲ್ಲಿ ಇದೆಯಾ ಅಂದ್ರೆ ಕೊಡು ಅಂತ ಯಾವ ಕಡೆನೂ ಇಲ್ಲ. ಜಾಸ್ತಿ ಮಾತಾಡ್ಬೇಡ, ಸಿಗರೇಟ್ ಕೊಡು. ಸರಿ ತಗೋ. ಬೆಂಕಿ ಪಟ್ಟಣ ಇದೆಯಾ?
ಗೊತ್ತು, ಅದಲ್ಲೇ ಇದೆ ಅಂತ. ನೀನು ಆರಾಮಾಗಿರು, ನಾನೇ ತೆಗೀನಿ. ನನಗೆ 3 ತಿಂಗಳು ನಿನ್ನ ಚೆನ್ನಾಗಿ ಚಚ್ಚಿಬಿಡ್ಬೇಕು ಅನ್ನಿಸ್ತಿದೆ ಕಣೋ. ನನ್ನ ಸಂಕಟ ಅರ್ಥ ಆಗ್ತಿಲ್ಲ ಅಂತಲ್ಲ, ನಿನಗೆಲ್ಲ ಅರ್ಥ ಆಗತ್ತೆ. ಛೀ ದಿವ್ಯಾ, ನಿಂತ್ಕೋ. ದಿವ್ಯಾ ದಿವ್ಯಾ ನಿಂತ್ಕೋ. ದಿವ್ಯಾ, ನೀನ್ ಯಾರ ಜೊತೆ ಇದ್ರು ನಿನ್ನೆ ಮದುವೆ ಆಗ್ತೀನಿ. ದಿವ್ಯಾ ಕಿತ್ತು ಹೋಗುತ್ತೆ. ಎಲ್ಲಿದೆಯೋ ಹಾಗೆ ದಾರಿಲಿ ಮದರ್ ತೆರೇಸಾ ಚಾರಿಟಿಬಲ್ ಟ್ರಸ್ಟ್ ಅವರು ದುಡ್ಡು ಕೇಳಿದ್ರು, ಇಲ್ಲ ಅಂದೆ. ಆ ಹುಡುಗಿ ಯಾಕೋ ಹತ್ಕೊಂಡು ಹೋಗ್ತಿದ್ದಾಳೆ, ಏನಾದ್ರೂ ಮಾಡ್ದ ಏನು? ಹೊಟ್ಟೆ ಬರಿಸ್ದ. ಹೊಟ್ಟೆ ಬರಿಸ್ದ? ಟಿಫನ್ ಮಾಡ್ದಷ್ಟು ಈಸಿಯಾಗಿ ಹೇಳ್ತಾ ಇದೀಯಾ, 10 ಗಾಡಿ ಹೋಗೋಣ. ಅವನ್ ಯಾರು ಆ ಹುಡುಗಿಯಿಂದ ನಾಯಿ ತರ ತಿರುಗ್ತಾ ಇದ್ದಾನೆ? ಪ್ರಿಯತಮ ಕಣೋ, ಪ್ರಿಯತಮ. ಏನೋ ಪ್ರಿಯತಮನ ಈ ಪ್ರೀತಿ ಏನೋ ಹೃದಯನ ಮಾತ್ರ ಕೂಡ್ ಮಾಡುತ್ತೆ ಅನ್ಕೊಂಡ್ರೆ ಕಣ್ಣನ್ನು ಕೂಡ್ ಮಾಡುತ್ತೆ. ಆದ್ರೂ ನಾನ್ ಪಟಾಯಿಸೋ ಪ್ರತಿ ಹುಡುಗಿಗೂ ಈ ತರ ಬಕ್ರ ಒಬ್ಬ ಇದ್ರೆ ನನಗೆ ಹಬ್ಬಾನೆ. ಹೂವಿನ ತೋಟದಲ್ಲೇ ಮನೆ ಕಟ್ಕೊಂಡಂಗೆ, ದಿನ ಒಂದೊಂದು ಹೂವು. ಹೂವನ ಇರುತ್ತಿರುತ್ತೆ, ಚೆನ್ನಾಗಿರೋ ತನಕ ಜೀವನ ಚೆನ್ನಾಗಿರುತ್ತೆ. ಒಂದ್ಸಲ ಹೊಡಿತು ಅಂತ ಇಟ್ಕೋ, ಅವಾಗ ಹೂವನು ಇರಲ್ಲ, ಜೀವನನು ಇರಲ್ಲ. ಸ್ವಲ್ಪ ಹುಷಾರಾಗಿರಪ್ಪ, ನಿನ್ ಗಾಡಿ ಓಡಿಸು. ಹುಡುಕಿದ್ರೆ ಸಿಗ್ತಾನೆ ಕಣೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಎಲ್ಲೋ ಇರಬೇಕು. ಯಾವ ಇಲ್ಲ ಲೈಕ್, ಸಾರಿ ರೀ, ಸಾರಿ ಸಾರಿ. ತಲಕೆಟ್ಟವರು ತಲೆ ಇದೆ, ಬುದ್ಧಿನೇ ಇಲ್ಲ. ರೋಡಿಗೆ ಅಡ್ಡ ಬಂದಿದ್ದು ಅಲ್ದೆ ನಮ್ಗೆ ಬೈತಾ ಇದ್ದಾಳೆ ಹುಚ್ಚಿ ತರ. ಅಯ್ಯೋ, ಅದು ನಿಮ್ ಬಗ್ಗೆ ಅಲ್ಲ ರೀ, ಬೇರೆಯವ್ರ ಬಗ್ಗೆ. ಛೇ, ನಿಮ್ಮಿಬ್ರು ಕಣ್ಣಿಗೆ ನಾವು ಹುಚ್ಚರು ತರ ಕಾಣಿಸ್ತಾ ಇದೀವ? ಹೌದು ಕಣೋ, ಹುಚ್ಚರೆ. ನಿಮ್ಮನ್ನ ಅಲ್ಲ ಅಂತ ಹೇಳ್ತಿದೀವಲ್ರಿ. ಟಿಫನ್ ಚೆನ್ನಾಗಿ ತಿನ್ಕೊಂಡು ಬ್ರಾಂಚ್ ಆಫೀಸ್ ಅಲ್ಲಿ ದುಡ್ಡು ಕಟ್ತೀನಿ ಅನ್ನಂಗಾಯ್ತು. ಕಿವಿಲಿ ಹೂ ಕಾಣ್ತಿದ್ಯಾ? ಕಾಣಿಸ್ತಾ ಇಲ್ಲ, ಇಟ್ಕೋ. ಇವಳನ್ನ ಲೇಡಿ ಅನ್ಕಂಡ ಇವಳು ದೊಡ್ಡ ಕೇಡಿಗುರು. ಏನೋ ಡಬ್ಬ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಏನೋ ಇದು ಸ್ಟಾರ್ಟ್ ಆಗ್ತಿಲ್ವಲ್ಲ. ಮೇಡಮ್ ಮೇಡಮ್, ನನ್ ಗಾಡಿ ಯಾಕೋ ನಿಂತೋಗ್ಬಿಟ್ಟಿದೆ ನೋಡ್ತೀರಾ? ಏನಿವಾಗ ರೆಸ್ಪೆಕ್ಟಾ? ರೆಸ್ಪೆಕ್ಟಾ? ಕಾನ್ಸಂಟ್ರೇಟ್, ಕಣ್ಣುಗಳನ್ನ ಸರಿಯಾಗಿಟ್ಕೋ. ಏನೋ ಈ ಡುಮ್ಮಿಗೆ ಮಾತಾಡ್ಸಿದ್ರೆ ಇಷ್ಟೊಂದು ಕೊಬ್ಬು. ಕಾನ್ಸಂಟ್ರೇಷನ್ ಏನೋ ಚೆನ್ನಾಗಿದೆ, ಕಣ್ ಬಿಡೋದು ಹೆಂಗೆ ಅಂತ ಇವ್ಳು ನನಗೆ ಹೇಳ್ಕೊಡ್ಬೇಕಾ? ಎಲ್ಲಿಂದ ಬರ್ತಾವ ಇವೆಲ್ಲ? ಆನ್ ಮಾಡೋ, ಸ್ಟಾರ್ಟ್ ಆಗುತ್ತೆ ಗಾಡಿ. ಇಷ್ಟ ತನಕ ಪೂಜೆ ಮಾಡ್ತಿದ್ದೆ ನೀನು? ಹೋಗ್ತಾ ಇದ್ದಾರೆ, ಫಾಲೋ ಮಾಡೋ. ನೀನ್ ಹೇಳ್ತಿರೋದು ಒಬ್ಬ ರೈಟರ್ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ, ಆದ್ರೆ ಅವನು ವಾಸ್ತವಕ್ಕಿಂತ ತುಂಬಾ ದೂರ ಇದ್ದಾನೆ. ಸಾರಿ ಮೋನಿ, ತುಂಬಾ ಟ್ರೈ ಮಾಡಿದೆ, ಆ ಪೂರ್ಣ ಪಬ್ಲಿಷ್ ಅವರು ಟೈಮೇ ಕೊಡ್ತಾ ಇಲ್ಲ. ಓಕೆ ಬಾಯ್. ಹಲೋ, ಲಿಫ್ಟ್ ಪ್ಲೀಸ್. ನನ್ನ ಬೈಕ್ ಕೆಟ್ಟ ಹೋಗಿದೆ, ನನ್ನ ಅಪಾರ್ಟ್ಮೆಂಟ್ವರೆಗೂ ಲಿಫ್ಟ್ ಕೊಡ್ತೀರಾ? ತುಂಬಾ ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ.
ಇಟ್ಸ್ ನಾಟ್ ಕಿಡ್ನಾಪಿಂಗ್, ಇಟ್ಸ್ ಜಸ್ಟ್ ಎ ಡ್ರಾಮಾ. ನಾಟ್ ಟು ವೆರಿ ಸರ್, ನಿಮ್ ಬಾಯಿ ಮೇಲಿರೋ ಬಟ್ಟೆ ತೆಗಿತೀನಿ, ಕಿರಿಚಬಾರದು. ಪ್ಲೀಸ್ 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 ಗೈಸ್, ಅದನ್ ತೆಗೀರಿ ಪ್ಲೀಸ್ ಸರ್. ಥ್ಯಾಂಕ್ ಯು. ಯಾರು ನೀವೆಲ್ಲ? ಏನಿದೆಲ್ಲ ಅಷ್ಟಕ್ಕೂ? ಏನ್ ನಡೀತಾ ಇದೆ ಇಲ್ಲಿ? ಏನ್ ಮಾಡ್ಬೇಕು ಅಂತಿದ್ದೀರಾ? ನನ್ನ ಫೋನ್ ಬಿಟ್ರೆ ಒಂದ್ ರೂಪಾಯಿ ದುಡ್ಡು ಇಲ್ಲ ನನ್ನ ಜೇಬಲ್ಲಿ. ಅಯ್ಯೋ ಅರ್ಚ್ಕೋಬೇಡಿ ಸರ್, ನಿಮ್ಮನ್ ಯಾರು ಕಿಡ್ನಾಪ್ ಮಾಡಿಲ್ಲ. ನಿಮ್ಮನ್ನ ಹೇಗ್ ಮೀಟ್ ಮಾಡ್ಬೇಕು ಅಂತ ದಾರಿ ಗೊತ್ತಿಲ್ದೆ. ದಾರಿ ಗೊತ್ತಿಲ್ಲ ಅಂದ್ರೆ ಹೀಗ್ ದಾರಿಲಿ ಹೋಗೋರ್ನ ಕಿಡ್ನಾಪ್ ಮಾಡ್ತಾರಾ? ಸರ್ ಮಾತ್ ಮಾತಿಗೂ ಕಿಡ್ನಾಪ್ ಕಿಡ್ನಾಪ್ ಅಂತ ಹೇಳ್ಬೇಡಿ. ನಮ್ ಫೇಸಸ್ ನೋಡಿ ಸರ್, ನಾವು ಕಿಡ್ನಾಪರ್ಸ್ ತರ ಕಾಣಿಸ್ತೀವ? ಸರ್ ಪ್ಲೀಸ್, ಬೇರೆ ದಾರಿ ಇಲ್ದ ನಾವ್ ಹೀಗ್ ಮಾಡ್ಬೇಕಾಯ್ತು ಸರ್, ನಮ್ಮನ್ನ ನಂಬಿ ಸರ್. ಹೌದು ಸರ್, ಟೂ ಡೇಸ್ ಬ್ಯಾಕ್ ನಿಮ್ ಕಾಲ್ ಬಂದಿತ್ತಲ್ಲ ಪಿಂಕಿ ಅಂತ. ಪಿಂಕಿ? ಹಾ ಪಿಂಕಿ ನಾನೇ ಸರ್. ಓ ಮೈ ಗಾಡ್, ಇದನ್ನ ಹೇಳೋದಕ್ಕೋಸ್ಕರ ನನ್ನ ಕಿಡ್ನಾಪ್ ಮಾಡಿದ್ರ? ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸಾರಿ, ಇದೆಲ್ಲ ಡ್ರಾಮಾನಾ? ವೆರಿ ಗುಡ್, ವೆರಿ ವೆರಿ ಗುಡ್, ವೆರಿ 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 ಗುಡ್. ಸರ್ ಆ ಗುಡ್ಡೆಲ್ಲ ಬಿಟ್ಟು ಮೊದಲು ಇದನ್ನ ಓದಿ ನಿಮ್ ಒಪಿನಿಯನ್ ಹೇಳಿ ಸರ್ ಪ್ಲೀಸ್. ಓ ಖಂಡಿತ ಹೇಳ್ತೀನಿ. ನಿಮ್ ಡೆಡಿಕೇಶನ್, ನಿಮ್ ಇನ್ಸ್ಪಿರೇಷನ್, ನಿಮ್ ಆಪರೇಷನ್ ಎಲ್ಲ ನಂಗೆ ಇಷ್ಟ ಆಯ್ತು. ಮೊದ್ಲು ಕಟ್ ಬಿಚ್ಚರಪ್ಪ. ಓ ಸಾರಿ ಸರ್, ಈ ಕಟ್ ಬಿಚ್ಚರು. ಸಾರಿ ಸರ್, ಪ್ಲೀಸ್ ಸರ್, ಸಾರಿ ಸರ್. ಚೆನ್ನಾಗಿದೆ. ರಿಮೈಂಡರ್, ಶುಗರ್ ಪೇಷಂಟ್ ಅಲ್ವಾ, ಎಲ್ಲ ಟೈಮ್ ಸರಿಯಾಗಿ ಆಗ್ಬೇಕು. ಯು ಡೂ ಒನ್ ಥಿಂಗ್, ನಾಳೆ ಆಫೀಸಿಗೆ ಬಂದು ಮೀಟ್ ಮಾಡಿ, ವಿಲ್ ಡಿಸ್ಕಸ್. ಟೆನ್ಷನ್ ಆಗ್ತಿದೆ ಕಣೆ. ಯಾಕೆ? ಓದ್ತಾರೋ ಇಲ್ವೋ ಅಂತನಾ? ಇಷ್ಟ ಆಗುತ್ತೋ ಇಲ್ವೋ ಅಂತ. ಅಯ್ಯೋ ಇಷ್ಟ ಆಗತ್ತೆ ಬಿಡೆ, ಟೆನ್ಷನ್ ಮಾಡ್ಕೋಬೇಡ. ಏಯ್ ನೋಡ್ಕೋ ನೋಡ್ಕೋ, ಇಲ್ಲಿ ಇಳಿ, ಬೇಗ ಇಳಿ. ನಿಮ್ಗೇನು ಏಟಾಗಿಲ್ಲ ಅಲ್ವಾ? ನಿಧಾನಕ್ಕೆ ಇದೆ. ಹುಷಾರು ಅಮ್ಮ. ಸಾರಿ, ನಾನೇನ್ ನೋಡ್ಲಿಲ್ಲ ಬಿಡಮ್ಮ. ಏಟೇನಾದ್ರೂ ಆಯ್ತಾ? ಯಾಕಾಕ್ ನೋಡ್ತಿದ್ದೀರಾ? ನೀನ್ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತಮ್ಮ. ಸಾರಿ, ತುಂಬಾ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಏನೇ ಮುದ್ಕ? ಮುದ್ಕಾನೇ ತಾನೆ, ಬಿಟ್ಬಿಡು, ಬಾ ಹೋಗೋಣ. ಏನೋ ಕಷ್ಟ ಬರುತ್ತೆ ಅದು ಇದು ಅಂತಿದ್ನಲ್ಲ ಆ ಮುದುಕ, ಇನ್ನೂ ಅದನ್ನೇ ಯೋಚಿಸ್ತಿದ್ಯಾ? ಇಗ್ನೋರ್. ಹಾಯ್ ಸರ್. ಹಾಯ್ ಮೋನಿಕಾ, ಬಾಮ್ಮ ನಿನಗೋಸ್ಕರ ವೈಟ್ ಮಾಡ್ತಿದ್ದೆ, ಕೂತ್ಕೋ. ಥ್ಯಾಂಕ್ ಯು ಸರ್. ಕತೆ ಪೂರ್ತಿಯಾಗಿ ಓದ್ದೆ, ತುಂಬಾ ಚೆನ್ನಾಗಿದೆ. ಆ ಕ್ಯಾರೆಕ್ಟರ್ಗಳು, ಅವ್ರ ಮಧ್ಯೆ ಇರುವಂತ ಸಂಭಾಷಣೆ, ಅವ್ರು ಕೊಟ್ಟಿರೋ ಡೈಲಾಗ್ಸ್, ನೀನ್ ಬರ್ತಿರೋದು ಎಲ್ಲ ಚೆನ್ನಾಗಿದೆ. ಆದ್ರೆ ಈ ಕತೆ ನಾನು ಪಬ್ಲಿಷ್ ಮಾಡಲ್ಲ. ಯಾಕೆ ಅಂದ್ರೆ ಇದೇ ಕತೆನ 12 ವರ್ಷದಿಂದ ನಾನೇ ಪಬ್ಲಿಷ್ ಮಾಡಿದ್ದೆ, ನಾನೇ ಅಪ್ರೂವ್ ಮಾಡಿದ್ದೆ. ಸರ್ ಅದು ನಾನು. ಡೋಂಟ್ ವರಿ, ನೀನ್ ಕಾಪಿ ಮಾಡಿದ್ಯಾ ಅಂತ ಹೇಳ್ತಿಲ್ಲ. ಇದೇ ಆಲೋಚನೆ 12 ವರ್ಷದಿಂದ ಆ ರೈಟರ್ಗೂ ಬಂದಿರಬಹುದು. ಇನ್ಫ್ಯಾಕ್ಟ್ ಆ ಕತೆ ಓದೋದಕ್ಕಿಂತ ನಿನ್ ಕತೆ ಓದುವಾಗ ತುಂಬಾನೇ ಥ್ರಿಲ್ ಆದೆ. ನಿನ್ನಲ್ಲಿ ಆ ಗ್ರಿಪ್ಪಿಂಗ್ ಇದೆ. ನನಗೆ ಅರ್ಥ ಆಗಿದೆಯೇನು ಅಂದ್ರೆ ನಿನಗೆ ಬರೆಯುವಂತ ಸ್ಕಿಲ್ಸ್ ಇದೆ. 2 ಮಿನಿಟ್ಸ್. ರೈಟಿಂಗ್ ಸ್ಕಿಲ್ಸ್ ನಿನ್ಗಿದೆ ಅಂತ ಹೇಳಿದ್ರಲ್ಲ, ಯಾಕೆ ಫೀಲ್ ಮಾಡ್ಕೋತ್ಯಾ? ಅದ್ ಹಾಗಲ್ವೇ? ಏನಾದಲ್ವೇ, ಈ ಭೂಮಿ ಮೇಲೆ ನಾವ್ ಇಬ್ರೇನ ಇರೋದು? 1 ಕೋಟಿ ಪ್ರಜೆಗಳಿದ್ದಾರೆ, ಒಬ್ರ ಆಲೋಚನೆ ಇನ್ನೊಬ್ಬರಿಗೆ ಕ್ಲಾಶ್ ಆಗೋದ್ರಲ್ಲಿ ಏನಿದೆ? ಆದ್ರೂ ಕೂಡ ಈ ಭೂಮಿ ಮೇಲೆ ಎಷ್ಟೊಂದ್ ಜನ ರೈಟರ್ಗಳಿದ್ದಾರೆ, ಎಷ್ಟು ಸಾಹಿತ್ಯ ಇದೆ, ಅದೆಲ್ಲಾನು ನಾವು ಓದಕ್ಕಾಗತ್ತಾ? ಅಷ್ಟೆಲ್ಲ ಯಾಕೆ? ನಿನ್ ಗೊತ್ತಿರೋ 10 ಕತೆ ಪುಸ್ತಕಗಳ ಹೆಸರೇಳು, ಅವೆಲ್ಲ ಇವ್ರು ಗೊತ್ತು ಅಂತ ನೀನ್ ಗ್ಯಾರಂಟಿ ಕೊಡ್ತೀಯಾ? ಇಗ್ನೋರ್. ಏನೋ ನಮ್ ಟೈಮ್ ಇವಾಗ ಚೆನ್ನಾಗಿಲ್ಲ. ಎಷ್ಟೋ ವರ್ಷಗಳ ಹಿಂದೆ ಪಬ್ಲಿಷ್ ಆಗಿರೋ ಪುಸ್ತಕ ತಗೊಂಡು ಮತ್ತೆ ಇವ್ರ ಹತ್ರನೇ ಬಂದಿದ್ದೀವಿ. ರೀಡರ್ಸ್ ಯಾವಾಗ್ಲೂ 2 ತರದಲ್ಲಿ ಇರ್ತಾರೆ,
ಕೆಲವು ಜನ ಕತೆ ಅಂದ್ರೆ ಆಸಕ್ತಿನ ತೋರಿಸ್ತಾರೆ, ಇನ್ನು ಕೆಲವರು ಗೊತ್ತಿರೋ ಕತೆನ ಹೇಗ್ ಬರೆಯೋದು ಅನ್ನೋ ಪಾಯಿಂಟ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾರೆ. ಕೆಲವು ಕತೆನ ಕಲ್ಪನೆ ಮಾಡಿ ಬರೀತಾರೆ. ಕೆಲವು ಕತೆಗಳು ಎಲ್ಲೆಲ್ಲೋ ನಡೆಯುತ್ತೆ. ಕೆಲವೊಂದಕ್ಕೆ ಆಧಾರಗಳಿರುತ್ತೆ, ಕೆಲವೊಂದಕ್ಕೆ ನಂಬಿಕೆಗಳಿರುತ್ತೆ. ಒಂದು ವರ್ಗ ನಾವು ನೋಡಿದೀವಿ ಅಂತಾರೆ, ಇನ್ನೊಂದು ವರ್ಗ ಇದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಮನಸ್ಸಲ್ಲಿ ಭಯ ಬಂದಾಗ ಮಾತ್ರ ದೇವರೇ ಕಾಪಾಡು ಅಂತ ದೇವಸ್ಥಾನ ಸುತ್ತಾ ಇರ್ತಾರೆ. ಇದನ್ನ ಕಟ್ಕೊಂಡ್ರೆ ಯಾವ ರೀತಿನೂ ಅಪಾಯ ಆಗಲ್ಲ ಅಂತ ತಾಯ್ತಾನ ಕಟ್ಕೋತೀವಿ. ನಿಜವಾದ್ದೋ ಕಲ್ಪನೆಯದ್ದೋ ಈ ಕತೆನ ನಂಬಿದ ಜನ ಗೋಡೆ ಮೇಲೆ ಬರ್ಕೋತಾರೆ. ನಾನು ಯಾವ ಕತೆ ಬಗ್ಗೆ ಹೇಳ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಅರ್ಥ ಆಗಿರತ್ತೆ. ಓ ಹುಡುಗಿ ನಾಳೆ ಬಾ, ಇದ್ರ ಬಗ್ಗೆ ನಿಜನ ತಿಳ್ಕೊಂಡು ಬರಿತೀಯೋ ಕಟ್ಟುಕತೆಗಳನ್ನ ಬರಿತೀಯೋ ನಿನ್ನ ಇಷ್ಟ. ನನ್ನ ಇಂಪ್ರೆಸ್ ಮಾಡಿದ್ರೆ ನಾನು ಪಬ್ಲಿಕ್ನ ಇಂಪ್ರೆಸ್ ಮಾಡೋದಕ್ಕೆ ರೆಡಿ. ರಿಮೈಂಡರ್, 2 ಮಿನಿಟ್ಸ್ ಅಲ್ಲಿ ಮತ್ತೆ ಮೀಟಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸಿ ಯು ವಿತ್ ಸ್ಟೋರಿ. ಸರ್, ಬೆಡ್ರೂಮಲ್ಲೂ ಅಲಾರಾಮ್ ಇಟ್ಕೋತಾರ ಏನೋ, ಪಾಪ ಅವ್ರ ವೈಫ್. ನೋಡಮ್ಮ, ಈ ಕಾಲದಲ್ಲಿ ಅಷ್ಟೇ ಅಲ್ಲ, ನಮ್ಮ ಕಾಲದಲ್ಲಿ ಕೂಡ ಆಗಾಗ ಬರ್ತಾನೆ ಇತ್ತು. ಜನಗಳನ್ನ ಭಯ ಪಡಿಸ್ತಾ ಇತ್ತು. ಏ ಹುಡುಗಿ ನಾಳೆ ಬಾ ಅಂತ ಬರ್ದಿದ್ದನ್ನ ನಾನೇ ನೋಡಿದ್ದೀನಿ. ಅಂದ್ರೆ ದೆವ್ವಗಳೆಲ್ಲ ಇಲ್ವಾ? ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಇದೆ ಅಂತಾನೂ ಹೇಳಕ್ಕಾಗಲ್ಲ. ಒಂದ್ಸಲ ಹೀಗೆ ನಿಮ್ ತಾತ ವಿಚಿತ್ರವಾಗಿ ಆಡ್ತಿದ್ರು, ನನಗಂತೂ ಕೈ ಕಾಲೇ ಆಡ್ಲಿಲ್ಲ. ಕೆಲವರು ದೆವ್ವ ಹಿಡ್ದಿದೆ ಅಂತಿದ್ರು, ಕೆಲವರು ಗಾಳಿ ಸೋಕಿದೆ ಅಂತಿದ್ರು. ಮಂತ್ರವಾದಿನ ಕರೆಸಿ ಪೂಜೆನೂ ಮಾಡಿಸಿದ್ವಿ, ಪುರೋಹಿತರು ಬಂದು ಪ್ರಸಾದನೂ ಕೊಟ್ರು. 2 ದಿನ ಹುಚ್ಚುಚ್ಚಾಗ ಆಡ್ತಿದ್ರು, 3ನೇ ದಿನ ಮಾಮೂಲಿ ಆಗ್ಬಿಟ್ರು. ಯಾವುದು ನಂಬೋದೋ ನಂಗೆ ಅರ್ಥ ಆಗ್ಲಿಲ್ಲ. ಮನುಷ್ಯ ಉಳ್ಕೊಂಡ ಅಷ್ಟೇ ಸಾಕು ದೇವ್ರೆ ಅಂತ ಕೆಂಡ ತುಳಿದು ಹರಕೆ ಮಾಡ್ಕೊಂಡೆ. ಯಾರೇ ಆಗ್ಲಿ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು. ಒಂದ್ ಹುಡುಗಿ ಪ್ಲೇಟ್ ಹಿಡ್ಕೊಂಡು ಬರ್ತಾ ಇದ್ರೆ ಆರಾಮಾಗಿ ಕೂತಿದ್ದಾರೆ. ಒತ್ತು ಆ ಕಡೆ. ನೀನೇನು ಹೀಗಿದ್ಯಾ, ಮನೇಲೆಲ್ಲ ಆರಾಮ ತಾನೆ? ಹಾ ಯಾಯ, ಮನೇಲೆಲ್ಲ ಓಕೆ, ಬಟ್ ಹೊರಗಡೆನೆ ಸ್ವಲ್ಪ ಭಯ ಭಯ ಆಗ್ತಿದೆ. ಹೇ ನರೇಶ್, ಏ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಿನಗೆ ಗೊತ್ತಿರೋದು ಹೇಳು. ಈ ಸಮೋಸಾ ಬಗ್ಗೆ ಏನಾದ್ರೂ ಕೇಳು, ನಮ್ ತಾತ ಪಕ್ಕದ ಮನೋರ ಜೊತೆ ಹೇಗ್ ರೊಮ್ಯಾನ್ಸ್ ಮಾಡ್ತಾರೆ ಅಂತ ಕೇಳು. ಏ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಯಾವಾಗ್ಲೂ ನಿಮ್ಗೆ ಸಮೋಸ ಬಿಟ್ಟು ರೊಮ್ಯಾನ್ಸ್ ಬಿಟ್ಟು ಬೇರೆ ಯಾವ ಮ್ಯಾಟ್ರ್ ಗೊತ್ತಿಲ್ವಾ? ಹೋಗೆ ನೀನ್ ಇರು, ನಮ್ಮ ಒಂದ್ ಕಾಲ್ ಮಾಡಿದ ಹೇಳ್ತೀನಿ ನೋಡು. ಹಲೋ ಮಗ, ಇವ್ಳು ನನಗೆ ಮ್ಯಾಟ್ರ್ ಇಲ್ಲ ಅಂತ ಹೇಳ್ಕೊಣ. ನೀನು ನಾ ಮಗ, ಸರಿ ಬಿಡು. ಏ ಹುಡುಗಿ ನಾಳೆ ಬಾ ಅಂತೆ, ನಿಂಗೇನಾದ್ರು ಗೊತ್ತಾ? ಅದ್ ನನಗ್ ಗೊತ್ತಿಲ್ಲ, ಆದ್ರೆ ಚಿಕ್ಕ ವಯಸ್ಸಲ್ಲಿ ಗೋಡೆ ಮೇಲೆ ಬರ್ತಿರೋ ನೆನಪು. ಏನ ಗೋಡೆ ಆರದ್ ಗೊತ್ತು ಅನ್ಕೊಂಡಿದ್ದೆ? ಗೋಡೆ ಮೇಲೆ ಬರೆಯೋದು ಗೊತ್ತೇನೋ ನಿನಗೆ? ಸಾಕ್ ಮುಚ್ಚಲೆ, ಅಷ್ಟಕ್ಕೂ ಇಂಥವೆಲ್ಲ ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಬೆಟರ್ ಕಣ. ಹ್ಮ್, ಅವ್ರಿಗೆ ಗೊತ್ತಿರೋದ್ನ ಹೇಳ್ತಾರೆ. ಹ್ಮ್, ಓಕೆ ಕಣ. ಹ್ಮ್, ಅದು ಎಸ್, ಐ ಹ್ಯಾವ್ ಎ ಪ್ಲಾನ್. ಲೆಟ್ಸ್ ಸ್ಟಾರ್ಟ್. ಸರ್, ನಾವು ಸಿದ್ಧಂ ಚಾನೆಲ್ ಇಂದ ಬಂದಿದ್ದೀವಿ. ನೀನಿರಮ್ಮ, ನಾನು ಮಾತಾಡ್ತೀನಿ. ಇದು ಟೂತ್ ಪೇಸ್ಟ್ ಆಡ್ತಾನೆ? ಇಲ್ಲ ಸರ್, ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಏ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಿಮ್ಗೇನ್ ಗೊತ್ತು? ಅಯ್ಯೋ, ಪರಸ್ತ್ರೀ ಬಗ್ಗೆ ಮಾತಾಡೋದು ಉಂಟಾ? ಅದೇನಾದ್ರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಅಗ್ನಿಸಾಕ್ಷಿ ಸೀರಿಯಲ್ ಸ್ಟಾರ್ಟ್ ಆಗ್ಬಿಡುತ್ತಷ್ಟೇ. ಅಯ್ಯೋ, ನಮ್ಮ ಮನೆಯವಳ ಮಾಡೋ ಉಪ್ಪಿಟ್ಟು ತಿನ್ನಕ್ಕಾಗಲ್ಲ ಅಂತ ಆಚೆಗೆ ಬಂದ್ರೆ ಈ ಅಮ್ಮ ನನ್ನ ತಲೆ ತಿಂತಾಳಲ್ಲಪ್ಪ. ಅಪ್ಪಾಚೆ, ಫೀಲ್ ಆಗ್ಬೇಡ ಕಣೆ. ಪಬ್ಲಿಕ್ ಹೀಗೆ ಇರ್ತಾರೆ, 100 ಜನ ಕೇಳಿದ್ರೆ 10 ಜನ ರೆಸ್ಪಾನ್ಸ್ ಮಾಡ್ತಾರೆ. ಲೆಟ್ಸ್ ಮೂವ್. ನಡೆಯೋ, ನಡಿ ನಡಿ. ನಾವು ಸಿದ್ಧಂ ಚಾನೆಲ್ ಇಂದ ಬಂದಿದೀವಿ. ಹೋ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ. ಹೇ ಹುಡುಗಿ ನಾಳೆ ಬಾ. ಏ ಗೊತ್ತಿಲ್ಲಮ್ಮ. ಐ ಲವ್ ಯು. ವಾಟ್? ಏ ಹೋಗೋ. ಹಾ, ಹೇ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಾ? ಈ ಹುಡುಗಿ ನಾಳೆ ಬಾ ಅಂದ್ರೆ ಇದೇ ಅಲ್ವಾ ಆಗ ಗೋಡೆ ಮೇಲೆ ಬರಿತಿದ್ದು? ಗೊತ್ತಿಲ್ಲಮ್ಮ. ಸಾರಿ ಸರ್. ಈ ಮುಂದೆ ಹೋಗಿ ರೈಟ್ ತಗೋ. ಏ ಹುಡುಗಿ ನಾಳೆ ಬಾ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಹುಡುಗಿ ಚೆನ್ನಾಗಿದ್ದಾಳ? ಓ ಹುಡುಗಿ ನಾಳೆ ಬಾನ, ಹಂಗಂದ್ರೇನು? ನಿಮಗ್ ಗೊತ್ತಿದ್ಯಾ? ಗೊತ್ತಿಲ್ಲ. ಗೊತ್ತಿದ್ರಿ ನಮಗ್ ಸ್ವಲ್ಪ ಹೇಳಿ. ಗೊತ್ತಾದಾಗ ಹೇಳ್ತೀನಮ್ಮ, ಹೋಗೋ. 70s ಎಂಡಿಂಗ್ ಅಲ್ಲಿ 80s ಅರ್ಲಿಲೇ ಜಾಸ್ತಿ ನಡೆದಿರೋದು. ಇಟ್ಸ್ ಅ ಕೈಂಡ್ ಆಫ್ ರೂಮರ್, ನಿಜನೋ ಗೊತ್ತಿಲ್ಲ. ಓ ಹುಡುಗಿ ನಾಳೆ ಬಾ ಅಂತ ಓದಿದ್ದೆ ಅಷ್ಟೇ. ಕೈ ಮುದ್ರೆ ಗೋಡೆಗಿಟ್ಟು ಏ ಹುಡುಗಿ ನಾಳೆ ಬಾ ಅಂತ ಬರ್ದೋಗ್ತಿದ್ರು. ಗೋಡೆ ಮೇಲೆ ಬರ್ದಿದ್ದಾರೆ. ನನಗೆ ಗೊತ್ತಿಲ್ಲ. ನಿಲ್ಸಿ ನಿಲ್ಸಿ. ಏ ಹುಡುಗಿ ಪ್ಲೀಸ್. ಯಾ, ನಾಳೆ ಬರ ಕೇಳು. ನಿಮಗ್ ಗೊತ್ತಾ ಸರ್? ನನಗೇನು ಗೊತ್ತಿಲ್ಲ. ನನ್ನ ಕಣ್ಣಿಗೆ ಅಲ್ಲಿ ಯಾರು ಕಾಣಿಸಿಲ್ಲ.
ತುಂಬಾ ದಿನ ಆಗಿದೆಯಮ್ಮ ಕೇಳಿ. ಗೊತ್ತಿಲ್ಲಮ್ಮ. ಗೊತ್ತಿಲ್ಲ. ಮಂತ್ರವಾದಿ ಮಾಯಾಗಾರರು ಕಳ್ಳನ್ ಮಕ್ಕಳು ಮಾಡಿರೋ ಕೆಲಸ ಇದು. ನಿಮ್ಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ. ಆ ರೀತಿ ಅವಳಾಗೋ ತರ ಮಾಡಿದ್ದಾರೆ. ಯಾರು ಕ್ಲಾರಿಟಿನೇ ಕೊಡ್ತಿಲ್ಲ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾನೇನ್ ಭಯಪಟ್ಟಿಲ್ಲ. ಇದಕ್ ಮುಂಚೆ ನಾನು ಒಂದ್ಸಲ ನೋಡಿದ್ದೇನೆ. ಏ ಹುಡುಗಿ ನಾಳೆ ಬಾ, ಹುಡುಗಿ ಬಂದ್ಮೇಲೆ ಮಾತಾಡೋಣ. ಏನದ? ನಂಗೆ ಸ್ವಲ್ಪ ಟೈಮ್ ಬೇಕು. ಏ ಹುಡುಗಿ ನಾಳೆ ಬಾ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಏ ನೀನ್ ಚೆನ್ನಾಗಿದ್ಯಾ? ನಿಮಗ್ ಗೊತ್ತಾ ಸರ್, ಆ ಸಿನಿಮಾ ಅದು ಆ ದೇವನ ಕೇಳ್ ನೋಡಿ. ನನ್ ವೈಫ್ ನಿಂತರ ಇದ್ದಾಳೆ. ಏನದು? ಅದು ನಾಳೆ ಬರುತ್ತೆ. ಗೊತ್ತಿಲ್ಲಮ್ಮ. ನನಗೇನ್ ಗೊತ್ತಿಲ್ಲ, ಅದೆಲ್ಲ ಹಳೆ ಕಾಲದ ವಿಷಯ. ಅದು ಬಾ ಅಂದ್ರೆ ದೇವಯ್ಯನ್ ಬಂದ್ಬಿಡಲ್ಲ. ಏ ಹುಡುಗಿ ನಾಳೆ ಬಾ ಬಗ್ಗೆ ನಿಮ್ಗೇನಾದ್ರು ಗೊತ್ತಾ? ಕನ್ನಡ ನೈಯ ಸರ್, ಹಿಂದಿ. ಏ ಹುಡುಗಿ ನಾಳೆ ಬಾ ಮಾಲೂಮ್? ನೈ ಮಾಲೂಮ್ ಸರ್. ಆಪಾರೆ ದೇವ ಬಂದಿದೆ ಅಂತ ಅಂದ್ರೆ ನಮ್ ಸಿಟಿ ಜನಕ್ಕೆ ಏನು ಗೊತ್ತಿಲ್ಲ. ಯಾರು? ಇವಾಗ ಏನ್ ಮಾಡೋದು? ಕತ್ಲಾಯ್ತಲ್ಲ, ಮನೆಗೆ ಹೋಗೋದು. ಹಸುವಾದ್ರೆ ತಿನ್ಬೋದು, ನಿದ್ರೆ ಬಂದ್ರೆ ಮಲಗ್ಬೋದು. ಕಮೋನ್ ಹರೀಶ್. ಅಯ್ಯೋ ನಿನ್ ತಲೆಗೆ. ಅಲ್ಲ ಎಷ್ಟ್ ಚೆನ್ನ ಕೇಳಿದ್ರಿ, ಯಾರಾದ್ರೂ ಮಾತಾಡಿದ್ರ? ಮಾತಾಡಲ್ಲ, ಯಾಕಂದ್ರೆ ಯಾರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲ ಯಾರ ಹೇಳಿದ ಕತೆ ನಂಬಿ ಹುಚ್ಚರು ತರ ರೋಡ್ ಎಲ್ಲ ತಿರುಗ್ತಿದ್ದೀರಾ ನೀವಷ್ಟೇ? ಪ್ರತಿ ನಂಬಿಕೆಯಿಂದೆ ಒಂದ್ ಕತೆ ಇರುತ್ತೆ ಹರೀಶ್, ಅದು ನಿಜಾನು ಸುಳ್ಳು ಅಂತ ಕಂಡಿಡ್ದು ಹೇಳ್ದಾಗ್ಲೆ ನಮ್ಗೂ ಚರಿತ್ರೆನಲ್ಲಿ ಒಂದ್ ಹೆಸರಿರುತ್ತೆ. ಹಾಗಲ್ಲ ಮೌನಿ, ಮನೆಗೋಗಿ, ಕತ್ಲೆ ಬೇರೆ ಆಗಿದೆ. ಮೊದ್ಲೇ ಹುಡುಗರು, ನೀನು ಅವ್ರ ಜೊತೆ ಹೊರಡೆ. ಮತ್ತೆ ನೀನು? ನಾನ್ ಹೋಗ್ತೀನಿ ಬಿಡು. ಆರ್ ಯು ಶೋರ್? ಅಪ್ಪ ನಿಜ, ನೀನು ಅವ್ರಂಗೆ ಆಡ್ಬೇಡ. ಐ ಆಮ್ ಫೈನ್, ಜಸ್ಟ್ ಲೀವ್. ಹಲೋ, ಏನ್ ಮಾತಾಡ್ತಿದ್ಯಾ? ಏ ಬಾವಾ, ನೀವು ನನ್ನ ಏನೂ ಮಾಡಕ್ಕಾಗಲ್ಲ. ನೋಡ್ದಾ ನಾನು ಎಲ್ಲಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ. ನೀನಿರೋ ಸಿಚುವೇಶನ್ ಏನು, ನೀನ್ ಮಾತಾಡ್ತಿರೋ ಡೈಲಾಗ್ ಏನು? ಐ ಆಡೋ ಹೆಣ್ಮಕ್ಳು ಒಬ್ರೆ ಇಷ್ಟೊತ್ತಲ್ಲಿ ರೋಡಲ್ಲಿ ಬರ್ತಾ ಇದ್ರೆ ನಮ್ಮಂತ ನನ್ ಮಕ್ಳಿಗೆ ಮನ್ಸು ತಡಿಯಲ್ಲಮ್ಮ. ಕಿರ್ಚಿ ಏಟ್ ತಿನ್ಬೇಡ, ಇರೋದು ಮೂರ್ ಜನ ಅಲ್ಲ ನಾಲ್ಕ್ ಜನ. ಯಾರೋ ನೀನು, ಎಷ್ಟೊತ್ತಲ್ಲೇನ ಕೆಲ್ಸ ನಿಂಗೆ? ಅದನ್ ಕೇಳಕ್ಕೆ ಬಂದೆ. ಸರಿ ನಿಮ್ಗೇನ್ ಕೆಲ್ಸ ಈ ಟೈಮಲ್ಲಿ? ಹುಡುಗಿನ ಬಿಟ್ಬಿಡ್ರ ಹೇಳ್ತಿರೋ ನಿಮ್ಗೆ ಬಿಟ್ಬಿಡ್ರ. ಹಬ್ಬ
ಚಾಕುನ ಕ್ಯಾರಿ ಮಾಡ್ತಿದ್ರ ಅಂದ್ರೆ ಡೆಫಿನೆಟ್ಲಿ ಕ್ರಿಮಿನಲ್ಸ್. ನಿಮ್ಮನ್ನ ಹೊಡೆಯೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ ಬಸು, ಓಕೆ. ನನ್ನ ಹತ್ರ ಚಾಕು ಇಲ್ಲ. ನೀನ್ ಹೇಳಿದ ತಕ್ಷಣ ಅವಳನ್ನ ಬಿಟ್ಟಿದ್ದೀನಿ. ಬಿಟ್ರು ಬಿಡದೆ ಇದ್ದಿದ್ರು. ಹೊಡಿಯೋದ್ ಮಾತ್ರ ಕನ್ಫರ್ಮ್ ಕಣ. ಇನ್ನೊಂದ್ ಹೆಜ್ಜೆ ಹಿಂದೆ ಇಟ್ಟೆ ಅಂದ್ರೆ ಸಾಯಿಸಾಕ್ಬಿಡ್ತೀನಿ. ಆದ್ರೂ ಏನ್ರಿ ಈ ಟೈಮಲ್ಲಿ ಹುಷಾರಾಗಿರ್ಬೇಕಲ್ವಾ? ಒಂದ್ ನಿಮಿಷ. ನೀವ್ ಯಾರೋ ನನಗ್ ಗೊತ್ತಿಲ್ಲ, ಆದ್ರೆ ತುಂಬಾ ಭಯ ಆಗಿತ್ತು. ತುಂಬಾ ಥ್ಯಾಂಕ್ಸ್ ರೀ. ಚಾ 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 ಚಾ, ಥ್ಯಾಂಕ್ಸ್ ಯಾಕ್ರಿ? ಹೋಗ್ಲಿ, ನಾನ್ ನಿಮಗ್ ಡ್ರಾಪ್ ಮಾಡ್ಲಾ? ಶೋರ್, ಬನ್ನಿ. ನಾನ್ ಇಷ್ಟಪಡೋ ಹುಡುಗಿನ ನಾನ್ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ. ವಾಟ್? ಲವ್ ಕಣ್ರಿ. ಲವ್ವಾ? ಲವ್ವೇನು? ಇಳಿ ಮೊದ್ಲು. ಅದೇನದ್ ಲವ್? ನಂಬ್ರಿ, ನಾನ್ ಗುರ್ತಿಸಿಗ್ಲಿಲ್ವಾ? ಇವತ್ ಬೆಳಿಗ್ಗೆ ಮೈಕ್ ತಗೊಂಡ್ ನನ್ನ ಹತ್ರ ಬಂದಿದ್ರಿ, ಅವಾಗ ಹೇಳಿದ್ನಲ್ವಾ ಐ ಲವ್ ಯು ಅಂತ. ಹುಡುಗ್ರೆಲ್ಲ ಹೀಗೆ ಅಲ್ವಾ, ಅವ್ರೇನೋ ರೇಪ್ ಮಾಡ್ಬೇಕು ಅಂತ, ನೀನ್ ನೋಡಿದ್ರೆ ಲವ್ ಮಾಡ್ತೀನಿ ಅಂತ. ನಮ್ ಫೀಲಿಂಗ್ಸ್ ಬೆಲೆನೇ ಇಲ್ವಾ? ಹುಡುಗಿರು ಕಣೋ ಗೊಂಬೆಗಳಲ್ಲ. ಥ್ಯಾಂಕ್ ಯು ಫಾರ್ ಸೇವಿಂಗ್. ಗೊಂಬೆ ಏನ್ ಕಲ್ಯಾಣಿ, ಒಂದು ಸಾರಿ ಪ್ರೀತಿ ಮಾಡಿ ನೋಡು. ಅಮ್ಮನ್ ತರ ಗೌರವಿಸ್ತೀವಿ, ಮಗು ತರ ಮುದ್ದು ಮಾಡ್ತೀವಿ, ಜೊತೆಯಾಗಿ ಸಾಯೋವರೆಗೂ ಹಿಂದೆ ಬರ್ತೀವಿ. ಹೌದು, ಚೆನ್ನಾಗಿ ಹೇಳ್ದೆ. ಅಷ್ಟಕ್ಕೂ ನನ್ನ ಹೆಸರೇನು? ಕಲ್ಯಾಣಿ. ಮೌನಿಕಾ. ಯು ಆರ್ ಹೋಪ್ಲೆಸ್. ಮೌನಿಕಾ, ಸಾರಿ. ಮೌನಿಕಾ, ಐ ಲವ್ ಯು. ಅಮ್ಮ, ಕಾಫಿ. ಬೆಳಗ್ಗೆಯಿಂದ ಒಂದ್ 20 ಸಲ ಕಾಫಿ ಆಯ್ತು, ಎಷ್ಟು ಅಂತ ಕಾಫಿ ಕುಡಿತೀಯ? ಅಮ್ಮ, ಇನ್ನೊಂದ್ ಕಪ್ ಕಾಫಿ ತಗೊಂಬಾ. ಅಬ್ಬಬ್ಬಬ್ಬಾ. ಏ, ಮೊದ್ಲು ಅದನ್ನ ಆಫ್ ಮಾಡೆ. ಒಳ್ಳೆದ್ರ ಬಗ್ಗೆ ತಿಳ್ಕೊಳ್ಳಿ ಅಂದ್ರೆ ಆ ದೇವದ ಬಗ್ಗೆ ಯಾಕೆ ನಿನ್ಗೆ? ನೋಡೋದ್ರಲ್ಲಿ ಕಾಫಿ ಇದೆ. ನೀನ್ ಹೀಗೆ ನಾಳೆ ಬಾ ನಾಡಿದ್ ಬಾ ಅನ್ನೋ ದೇವದ ಬಗ್ಗೆ ರಿಸರ್ಚ್ ಮಾಡ್ತಾ ಇರು, ಆಮೇಲೆ ನಾನಿದ್ರೂ ನಿನ್ನ ಕಾಣಿಸೋದಿಲ್ಲ. ರಾತ್ರಿ ನಡೆದಿದ್ದ ಅಮ್ಮಂಗೇನಾದ್ರೂ ಹೇಳಿದ್ರೆ ಅಷ್ಟೇ. ಏನು ಹುಡುಗಿ ನಾಳೆ ಬಾನೋ ಏನೋ, ಮನುಷ್ಯರನ್ ಕೇಳಿದ್ರೆ ಏನೂ ಲಾಭನೇ ಇಲ್ಲ. ಅವನ್ ಯಾರೋ ಹೇಳ್ದಾಗೆ ದೆವ್ವ ಕೇಳಿದ್ರೇನೆ ಬೆಟರ್. ಏನಾಯ್ತಮ್ಮ? ಏನೂ ಇಲ್ಲಮ್ಮ, ಹೆದರ್ಕೋಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ಡೋಂಟ್ ಪ್ಯಾನಿಕ್. ಯು ಆರ್ ಇನ್ ಹಾಸ್ಪಿಟಲ್ ನೌ, ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್, ಡೋಂಟ್ ವರಿ. ಆ ದೆವ್ವದ ವಿಚಾರ ಎಲ್ಲ ಬೇಡ ಅಂತ ಹೇಳ್ದೆ, ನೋಡಿ ಇವಾಗ ಏನಾಯ್ತು. ಹೇ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಈಗ ಈ ದೆವ್ವದ ಕತೆ ಏನು? ಏನೋ ತಲೆ ಸುತ್ತ ಬಂದು ಬಿದ್ದೋದ್ರು ಅಂತ ಕರ್ಕೊಂಡು ಬಂದ್ರಲ್ಲ. ಹಲೋ, ಎಲ್ಲಿ? ಬೇಗ ಬಾ, ನಾನು ಅರ್ಜೆಂಟಾಗಿ ಮಾತಾಡಬೇಕು. ಅರ್ಜೆಂಟಾಗಿ ಬಾ, ಇಂಪಾರ್ಟೆಂಟ್ ವಿಷಯ. ಯಾಕೆ ಅಷ್ಟು ಅರ್ಜೆಂಟಾಗಿ ಬಾ ಅಂತ ಹೇಳ್ದೆ? ನನ್ನ ಹತ್ರ ಬ್ರಿಲಿಯಂಟ್ ಐಡಿಯಾ ಇದೆ. ಏನು? ಏ ಹುಡುಗಿ ನಾಳೆ ಬಾ ಬಗ್ಗೆ ದೆವ್ವನೇ ಕೇಳಿ ತಿಳ್ಕೊಂಡ್ರೆ? ಇಷ್ಟು ಭಯಂಕರವಾದ ಐಡಿಯಾನ ಬ್ರಿಲಿಯಂಟ್ ಅಂತ ಹೇಗೆ ಹೇಳ್ತೀಯ? ಮನುಷ್ಯರಿಗೆ ಗೊತ್ತಿಲ್ಲದೆ ಇರೋ ಕೆಲವು ಸತ್ಯಗಳು ದೆವ್ವಕ್ಕೆ ಗೊತ್ತಿರುತ್ತೆ.
ಶಕ್ತಿನ ಏನಾದ್ರೂ ಎಡವಟ್ ಆಯ್ತು ಅನ್ಕೋ ಅವು ನಮ್ ರಕ್ತನ ಕುಡಿದ್ ಬಿಡ್ತವೆ. ನಿನಗ್ ಗೊತ್ತಾ, ಸ್ಪಿರಿಟ್ ಗೇಮ್ ಅಂತ ಒಂದ್ ಗೇಮ್ ಇದೆ. ಆ ಆಟ ಆಡಿದ್ರೆ ನಮ್ಮ ಆತ್ಮಗಳನ್ನ ರಕ್ಷಿಸ್ಕೋಬಹುದು, ದೆವ್ವಗಳ ಹತ್ರ ಡೈರೆಕ್ಟ್ ಆಗಿ ಮಾತಾಡಬಹುದು. ಏನು ಡೈರೆಕ್ಟ್ ಆಗಿ ಮಾತಾಡ್ತೀಯಾ ದೆವ್ವಗಳ ಜೊತೆನಾ? ಅಯ್ಯೋ ನಿನ್ನ ನಿನ್ ಹುಚ್ಚ ಜಾಸ್ತಿ ಆಗೋಗಿದೆ ಕಣೆ. ದೆವ್ವ ಇದೆ ಅಂತ ಗೊತ್ತಾದ್ರೆ ಆ ಜಾಗಕ್ಕೆ ಹೋಗಕ್ಕೆ ಹೆದರ್ಕೋತೀವಿ ಕಣೆ ನಾವು. ಹಾಗಿರುವಾಗ ನೇರವಾಗಿ ಆ ದೆವ್ವಗಳ ಜೊತೆನೆ ಮಾತಾಡ್ತೀನಿ ಅಂತಿದ್ಯಲ್ಲೇ, ಏನಾದ್ರೂ ಎಡವಟ್ಟಾಯ್ತು ಅನ್ಕೋ ನಾವು ಕೂಡ ಅವ್ರ ತರನೇ ದೆವ್ವಗಳಾಗೋಗ್ತೀವಿ. ಪ್ಲೀಸ್ ನನ್ನ ಬಿಟ್ಬಿಡೆ, ನನ್ಗಿನ್ನು ಮದ್ವೆ ಆಗಿಲ್ಲ ಕಣೆ. ಅಟ್ಲೀಸ್ಟ್ ಫಸ್ಟ್ ನೈಟ್ ಕೂಡ ಆಗಿಲ್ಲ ಕಣೆ. ಪ್ಲೀಸ್ ಏಯ್ ಸಾಕ್ ನಿಲ್ಸೆ, ಯಾವಾಗ್ಲೂ ಮದ್ವೆ, ಮಕ್ಕಳು, ಸಂಸಾರ, ರೂಟೀನ್ ಲೈಫ್, ಲೆಟ್ಸ್ ಎಕ್ಸ್ಪ್ಲೋರ್. ಏನ್ ಎಕ್ಸ್ಪ್ಲೋರ್, ನಮ್ ಜೀವ ಉಳ್ಕೊಂಡಿದ್ರೆ ಸಾಕು, ನಾವಿಬ್ರೆ ಹೋಗ್ತಾ ಇದೀವ. ಅವ್ರನ್ನು ಬರ ಕೇಳು. ಬಾಯ್ಸ್ ಬೇಡ್ವಾ? ಖಂಡಿತ ಅವ್ರು ಬರಲ್ಲ ಕಣೆ. ಹೇ ಆ ಉಸಿರು ಬೇಡ ಬಿಡೆ, ನಾನು ಬೇರೆಯವ್ರನ್ನ ನೋಡ್ಕೋತೀನಿ. ನೀಲಿ ನೀಲಿ ನನ್ನ ಮೌನ ನೀನೆ, ಗಾನ ನೀನೆ, ನೀಲಿ ನೀಲಿ ನನ್ನ ಪ್ರಾಣ ನೀನೆ. ನೀಲಿ ನೀಲಿ ನನಗೆ ತಿಳಿಯದೆ ನನ್ನ ಕಾಡಿದ ಮಾಯೆ, ನೀಲಿ ನೀಲಿ ನನ್ನ ಬದುಕೇ ನೀನೆ. ತಿಳಿಯಿತೆ ನಿನ್ನ ಮನಸ್ಸೆಲ್ಲ ನನಗೆ, ಉಡುಗೊರೆ ನಿನಗೆ ಈ ಪ್ರೀತಿಯೇ. ಪ್ರೀತಿ ಗುಂಗಲ್ಲೆ ವರವಾದೆ ನೀ ಜಮ್ಮಕ್ಕೆ. ನೀನೇನೆ ಕನಸಿದು ನಿಜವೇನೆ, ಪ್ರತಿ ಕ್ಷಣ ಕಾಡಿದೆ ನಿನ್ನ ನೆರಳೆ. ತಣ್ಣನೆ ತಂಗಾಳಿ ಪ್ರೀತಿಯ ಈ ಚಾಳಿ ಮನಸ್ಸಿದು ನಿನ್ನಲ್ಲೇ ಹುಡುಕಿದೆ ಓ ಮರುಳೇ. ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ ಈ ಪ್ರಪಂಚ ತುಂಬಾ ಚಿಕ್ಕದು ಅಂತ. ಯಾಕೆ ಅಂತ ಗೊತ್ತಾ? ಎಲ್ಲೋ ಹುಟ್ಟಿರೋ ಕಲ್ಯಾಣ್ ಯಾರು, ಇನ್ನೆಲ್ಲೋ ಹುಟ್ಟಿರೋ ಮೋನಿಕಾ ಯಾರು, ಅವರಿಬ್ರು ಇವತ್ತಿಲ್ಲಿ ಇಷ್ಟು ಹತ್ರದಲ್ಲಿ. ಇನ್ನೂ ಇಷ್ಟು ದೂರ ಇದೆಯಲ್ಲ. ಇದು ದೂರನಾ? ಆ ದೂರ ಹುಡುಗಿ ನಾಳೆ ಬಾ. ಓ ಹುಡುಗಿ ನಾಳೆ ಬಾ. ಓ ಹುಡುಗಿ ನಾಳೆ ಬಾನಾ? ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿದ್ದ ಕೇಳಿದ್ದು, ಮತ್ತೆ ಈಗ ಮೋಸ್ಟ್ ಇಂಟ್ರೆಸ್ಟಿಂಗ್ ಲೇಡಿ. ಯು ಕಂಟಿನ್ಯೂ. ಮೌನಿ ಅದು ಟಚ್ ಮಾಡ್ಬೇಡ. ಅದನ್ನ ಯಾರು ಬರ್ದಿದ್ದಾರೋ, ಇಲ್ಲಿಗೆ ಹೇಗ್ ಬಂತು? ಬೇಡ ಟಚ್ ಮಾಡ್ಬೇಡ. ಹಾರರ್ ಸ್ಟೋರಿ ಓದ್ತಿದ್ಯಾ? ಭಯಪಡಲ್ಲ ಅನ್ಕೊಂಡೆ. ನನ್ಗೇನ್ ಗೊತ್ತಿತ್ತು ನಿನ್ ಹೆದರು ಪುಕ್ಲಿ ಅಂತ? ಹಲೋ, ನನ್ ಭಯಪಟ್ಟಿದ್ದು ಹಾರರ್ ಸ್ಟೋರಿ ಹೋದಲ್ಲ, ನಿನ್ ಮುಖ ನೋಡಿ. ಒಂದ್ ವೇಳೆ ನಿಜವಾಗ್ಲೂ ದೆವ್ವ ಬಂದ್ರು ಹಾಯ್ ಹಲೋ ಹವರ್ ಯು ಅಂತೀನಿ, ಇವನ್ ಡಿನ್ನರ್ ಕೂಡ ಕರೀತೀನಿ. ಗೊತ್ತಾಗಿದ್ರೆ ಕರಿ.
ಡಿನ್ನರ್ ವಿತ್ ದೇವ ಮೀ ಅಂಡ್ ಯು ನೈಸ್ ಕಾನ್ಸೆಪ್ಟ್ ಬೈ ದ ವೇ ಐ ಲವ್ ಯು ನೀನು ನನ್ನ ರಾಕ್ಷಸಿನೇ ಅಲ್ವಾ ಅಮ್ಮ ಸಾಕ್ ನಿಲ್ಸಮ್ಮ ಏನೋ ಕ್ಯೂರಿಯಾಸಿಟಿ ತಡೆಯಕಾಗದೆ ಏನ್ ನಡೀತು ಅಂತ ಕೇಳಿದ್ರೆ ಈ ಡಿನ್ನರ್ ವಿತ್ ದೆವ್ವ ಓಟ್ಕ ವಿತ್ ವರ್ಮಾ ನನ್ಗೆ ಯಾಕಮ್ಮ ಮೋನಿಕಾ ನಿನ್ ಫ್ರೆಂಡ್ಸ್ ಬರ್ತಾರೆ ಅಂದೆ ಲೇಟ್ ತಡಿಯ ಪಿಂಕ್ ನನಗೆ ಬ್ಲೂ ನಿನಗೆ ಏನತ್ಯ ಲೈಟ್ ಆಫ್ ಮಾಡಿದ್ರೆ ಎಲ್ಲ ಒಂದೇ ಕಣ ಒಂದೇ ಕಣ ಹಲೋ ನನ್ನ ಹೆಸರು ಸುಬ್ಬು ಇವ್ರ ಹೆಸರು ಮಲ್ಲಿ ಹಲೋ ನಮಸ್ತೆ ನೀವೇನಾದ್ರೂ ಎಂಗೇಜ್ಮೆಂಟ್ಗೆ ಬಂದಿದ್ರಾ ನಮಸ್ಕಾರ ಹೇಳೋದಕ್ಕೆ ಹೇಗಿದೆ ಗೊತ್ತಾ ಪಬ್ಬಿಗೆ ಬಂದು ಪ್ರಸಾದ ತಿನ್ನಂಗಿದೆ ಆದ್ರೂ ನೀವು ಹಾಕಿರೋ ಡ್ರೆಸ್ಗೆ ಆಡ್ತಾ ಇರೋ ಗೇಮ್ಗೆ ಏನಾದ್ರೂ ಸಂಬಂಧ ಇದೆಯಾ ಏನ್ ಮೋನಿಕಾ ನೀನ್ ಹೇಳಿಲ್ವಾ ಇವ್ರಿಗೆ ಇದು ಒಟ್ಟಿಗೆ ಆಡೋ ಗೇಮ್ ಅಂತ ಈ ಡ್ರೆಸ್ ಅಲ್ಲಿ ನೀವು ಕೆಳಗಡೆ ಕೂತ್ಕೊಂಡ್ರೆ ನಡೆಯೋ ತರಣ ನಾನು ಊಹಿಸ್ಕೊಳಕ್ಕೂ ಆಗಲ್ಲ ಲೇ ತಡಿಯಾ ಡ್ರೆಸ್ ಚೇಂಜ್ ಲೋ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀವಿ ನೋಡಿದ್ಯಾ ಫಸ್ಟ್ ಮೀಟ್ ಅಲ್ಲೇ ಫಸ್ಟ್ ನೈಟ್ ಬಗ್ಗೆ ಮಾತಾಡೋ ತರ್ಲೆ ಹುಡುಗರು ನೀವು ಮರ್ಯಾದೆ ಎಲ್ಲ ಹೋಯ್ತು ಕಣ ಈ ಸ್ಟವ್ ಮನ ಆದ್ಮೇಲೆ ಈ ಮಕ್ಕನ ಯಾರಿಗೂ ತೋರಿಸೋದಿಲ್ಲ ಇಲ್ಲಿರೋ ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ ಫುಲ್ಲು ಕತ್ಲಾಗೋದ್ರೆ ಮಾತ್ರ ನನ್ ಮಕ್ಕ ಯಾರಿಗೂ ಕಾಣೋದಿಲ್ಲ ಲೈಟ್ಸ್ ಆಫ್ ಮಾಡ್ತಾ ಇದ್ದೀನಿ
Hey. Guys, it's time to start the game. Rule number 1. Yeldru. ಒಬ್ರು ಕೈನ ಒಬ್ರು ಇಡ್ಕೋಬೇಕು. ಯಾವಾಗ್ಲೂ ನನ್ ಪಕ್ಕದಲ್ಲಿ ಇರ್ತೀಯ, ಇದೇನು ಕೈ ಹಿಡ್ಕೊಳಕ್ಕೆ ಮತ್ತೆ ಈ ಒಂದ್ಸಲಿ ಆ ಹುಡ್ಗಿಗೆ ಅವಕಾಶ ಕೊಡೋಣ. ಏನಂತೆ ಅಪ್ಪಿಕೆ? ತುಂಬಾ ಓವರ್ ಆಗಿ ಆಡ್ತಿದ್ದಾರೆ. ಮೌನಿ, ನೆಕ್ಸ್ಟ್ ರೂಲ್ ಹೇಳೆ. ಸೆಕೆಂಡ್ ರೂಲ್ ಏನಂದ್ರೆ, ಎಲ್ಲರೂ ಕಣ್ ಮುಚ್ಕೊಂಡು ಸ್ಪಿರಿಟ್ ಮೇಲೆ ಮಾತ್ರ ಫೋಕಸ್ ಮಾಡಬೇಕು. ನೋ ಸೆಕೆಂಡ್ ಥಾಟ್. ಅಂದ್ರೆ ಆತ್ಮದ ಮೇಲೆ. ಲೋ ಮಗ, ಇವಳು ವಂಶಿ ಹೀರೋಯಿನ್ ತರ ಇಲ್ಲ ಕಣೋ, ಉಷ್ ಫಿಲಂ ಹೀರೋಯಿನ್ ತರ ಇದ್ದಾಳೆ. ಮಾತೆತ್ತಿದ್ರೆ ಎದುರಿಸ್ತಾಳಲ್ಲ. ಮುಚ್ಕೊಂಡು ಕೂತ್ಕೊಳ್ಳಲ್ಲ. ಫಸ್ಟ್ ಡೇ ನನ್ ಟೆನ್ಷನ್ ಅಲ್ಲಿ ಟಾಯ್ಲೆಟ್ ಬರತರ ಇದೆ. ಹಾಗೆ ಎಲ್ರೂ ಸ್ಪಿರಿಟ್ ಬಗ್ಗೆ ಯೋಚನೆ ಮಾಡ್ತಾ ವೆಲ್ಕಮ್ ಮಾಡ್ತಿರುವಾಗ ನಮಗೆ ಕೆಲವು ಕೆಟ್ಟ ಕೆಟ್ಟ ಶಬ್ದಗಳು ಕೇಳಿಸ್ತವೆ. ಅಂದ್ರೆ ಈ ತರ ಸೌಂಡ್ ಎಲ್ಲ ಕೇಳುತ್ತಾ? ಕಿರ್ಚಿದ್ದಲ್ಲಿ ಗೊತ್ತಾಗುತ್ತೆ ಅದು ನಾಯಿನೋ ನರಿನೋ ಅಂತ. ನಿಮ್ಮ ಅಜ್ಜೆ ಚುಚ್ತೇನೆ. ಕಾಳಿ ತುಂಬಾ ಬಲವಾಗಿ ಬೀಸುತ್ತೆ. ದೀಪ ಆರೋಗುತ್ತಾ? ಲೇಡೀಸ್ ಮುಂದೆ ವೀಕ್ ಆಗ್ಬಿಡ್ತೀವಿ. ನಿಮ್ಮ ಅಜ್ಜೆ ಸುಮ್ನೆ. ಒಂದು ಸಾರಿ ನಮ್ಗೆ ಶಬ್ದ ಗಾಳಿ ಬರ್ತಾ ಇರೋದ್ ಗೊತ್ತಾದ್ರೆ ನಾವು ಕರಿತಾ ಇರೋ ಆತ್ಮ ಬಂದ ಹಾಗೆ. ಮತ್ತೆ ಮಧ್ಯ ಡ್ರಾಪ್ ಆದ್ರೆ ತುಂಬಾ ಡೇಂಜರ್. ಯಾರು ಭಯ ಪಡಬೇಡಿ. ಕೂಲ್ ದೆವ್ವದ ಫಿಲಂ ತೋರಿಸ್ತಾ ಕೂಲ್ ಆಗಿರೋ ಕೇಳ್ತಾಳಲ್ಲ. ಮೌನಿ, ಆರ್ ಯು ಶೋರ್ ಅಬೌಟ್ ದಿಸ್ ಗೇಮ್? ಎಸ್ ಕಲ್ಯಾಣ್, ಐ ವಾಂಟ್ ಟು ನೋ ಅಬೌಟ್ ಇಟ್. ಏನದು? ಹೇ ಹುಡುಗಿ, ನಾಳೆ ಬಾ. ಮರಣ ಖಚಿತ. ಇದು ಹಳೆ ಕತೆ. ಮರ್ಮ ಏನಿದು? ಬಿಡದೆ ಕಾಡಿದೆ ಸುತ್ತಲಿರುವ ಗಾಳಿ ಕೂಡ ಶ್ವಾಸಕ್ಕಿಂದು ಅಡ್ಡವೋ? ಈ ಪದ ಬೆಳಕಲಿ ಇಲ್ಲದಿರೋ ದೇಹವ ಶೋಧಿಸುವ ಕಾರ್ಯಕ್ಕೆ ಮರ್ಮಕ್ಕೆ ಸಾಕ್ಷಿಯೋ? ಒಂದು ಸಾರಿ ಹೊಕ್ಕ ಸೇಡು ಬಿಟ್ಟು ಹೋಗದು, ಪ್ರತಿಯ ಕ್ಷಣವು ಹೃದಯ ಬಡಿತ ಏರಿ ಇಳಿಬಹುದು. ಕಾಣದಿರುವ ಆತ್ಮಕ್ಕಿಲ್ಲಿ ದ್ವೇಷಯಾತಕೋ? ಉಸಿರು ಉಸಿರಿನಲ್ಲೂ ಇಲ್ಲಿ ಸಾವು ಕಂಡ ಭಯವು ಯಾತಕೋ? ಯಾರು ಭಯ ಪಡಬೇಡಿ. ನಿನ್ನ ಹೆಸರೇನು? ಕಲ್ಯಾಣಿ. ಕಲ್ಯಾಣಿ. ಯಾರು ಎದುರುಕೊಂಡು ಕೈ ಬಿಡೋಕ್ ಹೋಗ್ಬೇಡಿ. ಕೈ ಬಿಟ್ರೆ ಅದ್ ನಮ್ ಮಾತು ಕೇಳಲ್ಲ. ನನ್ ಮೇಲೆ ಹೋಗ್ಬಿಡ್ತೀನಿ ಅಂತ್ಯಾಕೋಬೇಡಿ. ನನಗೇನೋ ಗೊತ್ತು. ಯಾವೂರ್ ನಿಂದು? ಅಂಬಾಪುರ. ಹೋ ಹುಡುಗಿ, ನಾಳೆ ಬಾ ಬಗ್ಗೆ ನಿನಗೇನು ಗೊತ್ತು? ಇದು ಹೇಗ್ ಶುರುವಾಯ್ತು? ಯಾರು ಶುರು ಮಾಡಿದ್ರು? ನಾವು ಅದನ್ನು ತಿಳ್ಕೋಬೇಕು. ಅದು 1992. ಅಲ್ಲೋಡು ಬಿತ್ತು. ಏ ಹುಡುಗೆ, ನಿನ್ ಪುಸ್ತಕ ಬಿದ್ದೋಗಿದೆ.
ಈ ನಗು ಯಾಕೋ ಯಾಕೋ ನಗ್ತಿದ್ಯಾ? ಇನ್ನೊಂದ್ಸಲ ನಕ್ಕಿದ್ರೆ ಇನ್ನೊಂದ್ ಕಪಾಳಕ್ ಬರಸ್ತೀನಿ. ಯಾರ್ ಬುಕ್ ಆದ್ರೂ ಬೀಳತ್ತೆ ನಿನ್ಗೇನು? ಏನೋ ಮಗ ಹಂಗ ಹೊಡೆದ್ಬಿಟ್ಲು. ನೀನ್ ಯಾಕೋ ಹಿಂಗ್ ಹೊಡಿತಿದ್ಯಾ? ಹುಡುಗಿರ್ನೆಲ್ಲ ಅದು ಇದು ತಪ್ಪು ಕಣಲಿ. ಮತ್ತಿನ್ನೇನ್ ಅನ್ಬೇಕು? ಸ್ವಲ್ಪ ದೊಡ್ಡವನಾಗು, ತಿಳ್ಕೊಳ್ಳುವಂತೆ. ಇವಳೇನಪ್ಪ ಮತ್ತೆ ಈ ಕಡೆ ಬತ್ತವಳೆ? ಅಮ್ಮ ಈ ಸಲ ನಾನು ಹೋಗಲ್ಲಪ್ಪ. ಹಲೋ ಮೇಡಮ್. ನನಗೆ ಗೊತ್ತಾಯ್ತು ಬಿಡು, ಇದನ್ನ ಬೀಳ್ಸೋದಕ್ಕೆ ಅಂತಾನೆ ತಗೊಂಡಿದ್ಯಾ ತಾನೆ? ಗಟ್ಟಿಯಾಗಿ ಹಿಡ್ಕೊ, ಬಿದ್ದೋಗುತ್ತೆ. ಏನು ಕಲ್ಯಾಣಿ? ಹಲೋ ಮೇಡಮ್, ನಿಮ್ ಹೃದಯ ಇಲ್ಲೇ ಬಿಟ್ಟು ಹೋಗ್ತಿದ್ದೀರಲ್ಲ, ನಿಮ್ನ ಇಲ್ಲಿಟ್ಕೊಂಡಿದ್ದೀನಿ. ನಾನ್ ಸತ್ರ ನೀನೇ ಜವಾಬ್ದಾರಿ. ಒಂದು ಸಾರಿ ನೀ ನನ್ನತ್ತ ನೋಡಿ ಹೋಗೆ ರಾಣಿ, ಈಗ ಮನಸ್ಸಲ್ಲಿರುವ ಮಾತು ಹೇಳದೆ ಪ್ರಾಣವೇ ನಿನ್ನ ಬೆನ್ನತ್ತಿ ಕಾಣದಾಯ್ತೆ ನೆರಳು, ಈಗ ಏನು ಮಾಯೆ ನಿಂದು ಹೇಳದೆ ಪ್ರೇಮ ಸಾಗರ ಈಜು ಬರದೆ ನಾನು ಹಾರಿದೆ, ಜೊತೆಗೆ ಸಾಗಲು ಆಸೆ ಇನ್ನು ಜಾಸ್ತಿಯಾಗಿದೆ, ಪ್ರೀತಿ ಭಾಷೆಯು ಎಣ್ಣೆ ಹೊಡೆದ ಹಾಗೆ ತೊದಲಿದೆ, ಆದರೂ ನಿಜ ನನ್ನ ಪ್ರೀತಿ ನಿನ್ನ ಮೇಲಿದೆ. ಹೆಲ್ಲೋ ಮೇಡಮ್ ಸುಂದರಿ, ಪೀಡಿಸ್ತಿದ್ರೆ ಕಷ್ಟರಿ, ವೆಲ್ಕಮ್ ಅಂತ ಹೇಳಿರಿ, ನೋ ನೋ ಬೇಡರಿ. ನಮ್ಗೀಗ ಏತಕ್ಕೆ ಸೇರುವೆ ನಿನ್ನನ್ನು ಕೋಮಲೆ ಕೇಳು, ನೀ ಮೌನವೇ ನಿನ್ನೊಂದು ಭಾವನೆ, ಉಸಿರಲೆ ನಂಗೆಲ್ಲ ಉತ್ತರ ಹೇಳು. ನೀ ಏನಿದು ಅದೆಂತ ಪ್ರೀತಿ ತಾಪ ನಿಂದು ಕಾಡಿಸಿ ನನ್ನನ್ನು ಗೆದ್ದಿದೆ, ಏನಿದು ಓ ಪ್ರೀತಿ ನಿನ್ನ ಹಿಂದೆ ನಾನು ಸೋತೇನೆ ಈ ಕಳ್ಳ ನೋಟದೆ. ನಿದಿರೇ ಇಲ್ಲ ದಾಹ ಇಲ್ಲ ನೀನೇನೆ. ನನಗ್ ಭಯ ಆಗ್ತಿದೆ ಸೀನು. ನಾನು ಇದೀನಲ್ಲ, ಭಯ ಯಾಕೆ? ಯಾರಾದ್ರೂ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಯಾರಾದ್ರೂ ನೋಡಿದ್ರೆ
ಅದೆಲ್ಲ ಬೇಡ ಸೀನು, ಮದ್ವೆ ಆಗ್ಲಿ. ಏನ್ ಮದ್ವೆ ಆಗೋದು, ಅದಾದ್ಮೇಲೆ ಇದನ್ನೇ ತಾನೇ ಮಾಡೋದು? ಅವಾಗ ಮಾಡೋದೆ ಬೇರೆ, ಇವಾಗ ಮಾಡೋದೆ ಬೇರೆ. ಮದ್ವೆ ಆಗ್ಲಿ, ಏನ್ ಮದ್ವೆ ಆಗ್ಲಿ, ಮದ್ವೆ ಆಗ್ಲಿ. ಇವಾಗ ಮಾಡಿದ್ರೇನು, ಮದ್ವೆ ಆಗದೆ ಓಡೋಗ್ತೀನಿ ಅಂತನಾ? ನಾನು ಹಾಗೆ ಹೇಳಲಿಲ್ಲ ಸೀನು, ನನ್ನ ಉದ್ದೇಶ ಅದಲ್ಲ. ನೀನೇನೆ ಅನ್ಕೊಂಡ್ರು ಅದೇ ನಿಜ. ಲೇ ಸೀನಾ, ಊರಲ್ಲೆಲ್ಲ ನಮ್ಮ ಬಗ್ಗೆನೇ ಮಾತಾಡಬೇಕು, ಏನಂತೀಯಾ? ಹ್ಞೂ, ಹಾಗಾದ್ರೆ ನಮ್ಮೂರು ಹುಚ್ಚು ನೆತ್ಬಿಡು. ನಮ್ಮೂರೇನು, ಎಲ್ಲವರು ನಿನ್ನ ಬಗ್ಗೆನೇ ಮಾತಾಡ್ಕೋತವೆ. ಲೇ ಲೇ, ಇವಾಗಲೇ ಊರೆಲ್ಲ ನಮ್ಮನ್ನ ಕೆಲ್ಸಕ್ಕೆ ಬರದೇ ಇರೋನ್ನ ನೋಡ್ದಂಗೆ ನೋಡ್ತಾವ್ರೆ. ನಾವು ಪ್ಯಾಕ್ ಆಡ್ಕೊಂಡು ಕೂತಿದ್ರೆ ದೊಡ್ಡ ಮನುಷ್ಯರು ಅಂತಾರೇನೋ. ಹುಚ್ಚ, ಏನಾಟನೋ ಏನೋ ಗುರು. ಕೆಲ್ಸಕ್ಕೆ ಬರೋ ಕೆಲಸ ಒಂದು ಮಾಡ್ತಾ ಇಲ್ಲ ಅಂತ ಮನೇಲಿ 24 ಗಂಟೆ ಜಗಳ. ಕೆಲ್ಸಕ್ಕೆ ಬರೋ ಕೆಲಸ ಮಾಡ್ಬೇಕು ಅಂದ್ರೆ ಮೊದ್ಲು ಕೆಲಸ ಇರ್ಬೇಕು, ಒಳ್ಳೆ ಕೆಲಸ ಇರ್ಬೇಕು, ಕೆಲ್ಸಕ್ಕೆ ತಕ್ಕನಾಗ ಸಂಪಾದನೆ ಇರ್ಬೇಕು. ಹೇಳ್ತೀಯೋ ಹೇಳ್ತೀಯಾ, ಅಪ್ಪ ದುಡ್ಡು ಮಾಡೋದ, ಅಮ್ಮ ಕೂಡಿಡ್ತಾವಳೆ, ಕಷ್ಟ ಹೇಗಿರುತ್ತೆ ಅಂತ ಗೊತ್ತಿಲ್ಲದೆ ಬೆಳೆದಿದ್ಯಾ? ಕಣ್ಣಾಕಿದ್ರೆ ನಮ್ಮೂರ್ ಯಾವ ಹುಡುಗಿ ಬೇಕಾದ್ರೂ ಬೀಳ್ತಾಳೆ, ಏನ್ ಬೇಕಾದ್ರೂ ಹೇಳ್ತೀಯ. ಅಲ್ಲೋಡು, ಕಲ್ಯಾಣಿ ಬರ್ತಾವಳೆ. ಅಲ್ಲ ಕಣೋ, ಯಾವಾಗ್ಲೂ ನಮ್ ಜೊತೆನೆ ಸುತ್ತಾ ಇರ್ತೀಯಾ, ಅವಳಿಂಗೋ ಪಡಾಯಿಸ್ಬಿಟ್ಟೆ ಅಲ್ಲ. ಯಾಕೋ ಏನು ಬೀಳ್ಸ್ಕೊಳ್ದಾನೆ ಹೊಟ್ಟೋದ್ಲು? ಆ ಹುಳೆ ಬಿದ್ದೋಗವಳಲ್ಲ, ಆಟ ಮುಗೀತು. ಎಣ್ಣೆಗೋ ಟೈಮ್ ಆಯ್ತು. ಲೈ, ಮತ್ತೆ ದುಡ್ಡು ಏನ್ ನೋಡದೆ ಹೋಗ್ತಾಳಲ್ಲ? ದುಡ್ಡೇನೋ ಇವತ್ತಿರತ್ತೆ ನಾಳೆ ಹೋಗುತ್ತೆ. ಇಲ್ಲ ಅಂತ ಹೇಳ್ಬೋದಲ್ವಾ, ಯಾಕಿಷ್ಟಂಟವು? ಕಲ್ಯಾಣಿ, ನಿನ್ಗೊಂದ್ ವಿಷಯ ಹೇಳ್ಬೇಕು. ಹುಡುಗರು ಹುಡುಗಿರ್ನ ಬೇಕು ಅಂತಾನೆ ಅಳಿಸ್ತಾರಂತೆ. ಯಾಕೆ ಅಂತ ಗೊತ್ತಾ? ನೀವ್ ಅಳ್ತಾ ಇದ್ರೆ ಇನ್ನು ಅಂದ್ವಾ ಕಾಣ್ತೀರಾ ಅಂತ. ಅದನ್ ಹೇಳ್ಬೇಕು ಅಂತಾನೆ. ನಿನ್ ಹಿಂದೆ ಬರ್ತಾ ಇದ್ದೆ 3 ದಿನದಿಂದ, ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಗೊತ್ತಾ? ಕಣ್ಣೋಡ್ ಎಷ್ಟು ಕೆಂಪಕ್ಕಾಗಿದೆ ಅಂತ. ಹುಡುಗಿರ್ ಮುಖದಲ್ಲಿ ಕಾಣಿಸೋ ಮೊದಲನೇ ನಗು. ಹೆಣ್ಮಗ್ಳು ಸೀನು, ಭಯ ಆಗತ್ತೆ. ಸರಿ, ಇನ್ಯಾವತ್ತೂ ಹಾಗೆ ಮಾಡಲ್ಲ, ನಿನ್ಗೆ ಯಾವತ್ತೂ ಬೇಜಾರು ಮಾಡಲ್ಲ. ನಾನು ಇಷ್ಟೊತ್ತು ನಿನ್ ಮುಖದ ಮೇಲೆ ನಗು ನೋಡದ್ನಲ್ಲ. ಮದ್ವೆ ಆಗ್ಲಿ ಅಂತ ಹೇಳ್ದೆ ಅಲ್ವಾ ಸೀನು? ಏನಲ್ಲ ಅದಕ್ಕೂ ಮದ್ವೆ ಆಗ್ಲಿ ಮದ್ವೆ ಆಗ್ಲಿ ಅಂತ್ಯಾ? ಇವಾಗ ಕೊಟ್ರೆ ಮದ್ವೆ ಆಗದೆ ಓಡೋಗ್ತೀನಿ ಅಂತನಾ? ಹಲೋ ಮೇಡಮ್, ಮುಂದಿನ ಶುಕ್ರವಾರ ನನ್ನ ಹುಟ್ಟಿದಬ್ಬ, ಎಲ್ಲಾರು ಏನೇನೋ ಕೊಡ್ಬೇಕು ಅಂತಿದ್ದಾರೆ. ಆದ್ರೆ ನನಗ್ ಬೇಕಾಗಿರೋರು ಏನ್ ಕೊಡ್ತಾರೋ? ನನ್ನ ಹತ್ರ ಎಲ್ಲಾ ಇದೆ, ಈ ಊರಿಗೆ ದೊಡ್ಡ ಕುಟುಂಬ ನಿಮ್ದು, ನಾನೇನ್ ಕೊಡಕ್ಕಾಗತ್ತೆ? ಪ್ರೀತಿಯಿಂದ ಏನ್ ಕೊಟ್ರು ತಗೋತೀನಿ. ನಿನ್ನ ಯಾಕ್ ಹೊಡೆದೆ ಗೊತ್ತಾ? ನಮ್ಗೆ ಸರಿ ಸಟ್ಟೆ ಇಲ್ಲ ಅಂತ ಗೊತ್ತಿದ್ರು ಅವಳ ಜೊತೆ ತಿರುಗ್ತಾ ಇದ್ಯಾ? ತಡ್ಕೊಳಕ್ ಆಗಲ್ಲ ಅಂದ್ರೆ ಹೇಳು, ನಮ್ಮ ಅಂತಸ್ತಕ್ ತಕ್ಕಂತೆ ಹುಡುಗಿ ನೋಡಿ ಮದ್ವೆ ಮಾಡಿಸ್ತೀನಿ. ನೀನ್ ಇಲ್ಲಿವರೆಗೂ ಮಾಡಿರೋದೆಲ್ಲ ಸಾಕು, ಈಗ ಮನೇಲಿ ಬಿದ್ದಿರು ಸ್ವಲ್ಪ ದಿನ. ಹ್ಮ್
ನಿಲ್ಲು, ಸೀನು ಎಲ್ಲಾದ್ರೂ ಸಿಕ್ಕದ? ಇಲ್ಲ ಕಲ್ಯಾಣಿ, ನೋಡ್ಲಿಲ್ಲ. ಅವ್ರ ಅಮ್ಮ ಗೊತ್ತಾದ್ರೆ ತಿಥಿ ಮಾಡ್ತಾಳೆ, ಸಿಕ್ಕಿದ್ರೆ ಹೇಳ್ತೀನಿ ಬಿಡು. ಬರ್ತೀನಿ ಕಲ್ಯಾಣಿ. ಈ ಸೀನು ಏನ್ ಮಾಡ್ಕೊಂಡಿದ್ದಾನಮ್ಮ? ಸೀನು ಅಂದ್ರೆ ಯಾರಪ್ಪ? ಬಾ ಅಮ್ಮ ಬಾ. ನಿನ್ ಮಾತಲ್ಲಿ ಮುಚ್ಚಿಡೋಕ್ ಪ್ರಯತ್ನ ಮಾಡಿದ್ರು ನಿನ್ ಮನ್ಸಲ್ಲಿರೋದ್ ಗೊತ್ತಾಗ್ತಿದೆ. ಹೆಣ್ಣೆತ್ತೋರಲ್ವೇನಮ್ಮ, ಆಸೆಗೂ ಅರ್ಹತೆಗೂ ಮಧ್ಯೆ ಒಂದು ಸಣ್ಣ ಗೀಟ್ ಇರುತ್ತಮ್ಮ. ನಮ್ ಬದುಕು ಆ ಗೀಟ್ ದಾಟೋದ್ರಲ್ಲೇ ಮುಗ್ದೋಗುತ್ತಮ್ಮ. ಅವನು ಹುಡುಗಿನ್ ಬಿದ್ದಿದ್ದಾನೆ ಅಂತ ನನಗೆ ಗೊತ್ತಿಲ್ಲಮ್ಮ. ಅವನು ನಿಮ್ ಸವಾಸ ಮಾಡಿದ್ಮೇಲೇನೆ ಎಣ್ಣೆ ಹೊಡೆಯಕ್ ಶುರು ಮಾಡಿರೋದು. ಏಯ್, ಏನ್ರ ಮಾಡ್ತಾ ಇದ್ದೀರಾ ನೀವೆಲ್ಲ? ನಿಮ್ಮಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ನಾಚಿಕೆ ಇಲ್ದೆ ಖರ್ಚು ಮಾಡಿ ಜಗಲಿ ಮೇಲೆ ಕುತ್ಕೊಂಡು ಹೆಣ್ಮಕ್ಳನ್ನ ಚುಡಾಯಿಸ್ತೀರಾ? ಇದೇ ತಾನೇ ನೀವು ಮಾಡೋ ಕೆಲ್ಸ? ಹ, ನಿಮ್ಗೆ ಊಟ ಹಾಕ್ತಾ ಇರೋ ದಂಡ ಅಂತ ನಿಮ್ಮ ಮನೆಯವ್ರು ಗೊತ್ತಿಲ್ಲ ಕಂಡ್ರು? ಕಷ್ಟಪಟ್ಟು ಒಂದ್ ರೂಪಾಯಿ ಸಂಪಾದನೆ ಮಾಡೋ ಗೊತ್ತಿಲ್ಲ ಅಂದ್ರು ವ್ಯವಹಾರದ ಬಗ್ಗೆ ಮಾತ್ರ ಚೆನ್ನಾಗ್ ಗೊತ್ತು. ಇವಾಗ ಸೀನು ಹೊರಗಡೆ ಬರಲ್ವಾ ಅಮ್ಮ? ಚಪ್ಪಲಿ ತಗೊಂಡು ಹಾಕ್ತೀನಿ, ಇನ್ನೊಂದ್ಸಲ ಅವನ್ ಜೊತೆ ಏನಾದ್ರೂ ತಿರ್ಗದ್ ನೋಡಿದ್ರೆ. ಹೋಗ್ರ ಇಲ್ಲಿಂದ. ಅಪ್ಪ, ಸಕ್ಕರೆ ಮುಗ್ದೋಗಿದೆ, ಹೋಗಿ ತಗೊಂಡ್ ಬರ್ತೇನೆ. ನಾನು ಹೋಗ್ತೀನಿ ಬಿಡಮ್ಮ. ಪಕ್ಕದಲ್ಲೇ ಅಲ್ವಪ್ಪ, ನಾನು ಹೋಗ್ತಿರ್ತೇನೆ. ಓದ್ಕೋತೀನಪ್ಪ ಅಂದ್ರೆ ಪಕ್ಕ ದೂರ ಆದ್ರೂ ಕಳಿಸ್ಕೊಡ್ತೀನಿ. ಯಜಮಾನ್ರೆ, ಅಮ್ಮವ್ರು ಬರಕ್ ಹೇಳಿದ್ರು. ನಡಿ. ಕಲ್ಯಾಣಿ ಅಲ್ಲವಳೆ. ಸೀನು ಸಿಕ್ಕಿದ್ದ? ಅವನು ಎಲ್ಲೂ ಓಡೋಗಿಲ್ಲ ಕಲ್ಯಾಣಿ, ಅವ್ರ ಮನೇಲೇ ಇದ್ದಾನೆ. ವಿಷಯ ಅವ್ರ ಅಮ್ಮವರೆಗೂ ಹೋಗಿದ್ಯಲ್ವಾ, ಹೊರಗಡೆ ಬಿಡ್ತಲ್ಲ ಅಷ್ಟೇ. ನಾವು ಅವನ್ನ ನೋಡಂಗಿಲ್ವಂತೆ, ಬಾಯಿಗೆ ಬಂದಂಗ್ ಬೈದ್ಬಿಟ್ರು. ಸೀನು ಹತ್ರ ಮಾತಾಡಿಲ್ವಾ? ಎಲ್ಲಿ, ಗೂಬೆ ತರ ಕೂತಿದ್ದಾಳೆ, ನೋಡಕ್ಕೆ ಆಗ್ಲಿಲ್ಲ. ಬರ್ಬೇಕಾದ್ರೆ ಈ ಕಾಗ್ದ ಕೊಡು ಉಂದ. ಏನ್ ಅರ್ಥಾಯ್ತ ಈ ಹುಡುಗಿಗೆ? ಪ್ರೀತಿ ಕಣ, ಪ್ರೀತಿ ಖಾಲಿ ಆಳೆ, ಆದ್ರೂ ಅದ್ರಲ್ಲಿ ವಿಷಯ ಇರುತ್ತೆ. ಅದ್ ನಿಂಗು ನಂಗು ಗೊತ್ತಾಗಲ್ಲ, ಅವ್ರಿಗೆ ಗೊತ್ತಾಗಿದೆ. ಬಾ ಹೋಗೋಣ. ತಿಳಿದು ತಿಳಿದು ಪ್ರಿಯ ನನಗೆ ಒಲಿದು ಕತೆ ಸೃಷ್ಟಿಯಾಗಿದೆ ನಿನ್ನ ಜೊತೆ. ಅರೆ ಸೆಳೆದು ಸೆಳೆದು
ಸಾಗಸದಲ್ಲಿ ದಂಗಾಳಿ ಕೋಗಿಲೆಗೆ ಸತ್ತು ಈ ಪ್ರೀತಿ ಉಸಿರಲ್ಲಿ ನನಗೆ ಎಲ್ಲ ಮುತ್ತು ಇಂಥ ಪ್ರೀತಿಯು ದೂರ ಬಾರ ಅನಿಸಿದೆ ಇಂಥ ಬಂಧಕ್ಕೆ ಸನಿಹ ಉತ್ತರವಾಗಿದೆ ಪ್ರತಿಯೊಂದು ಗಳಿಗೆ ಹೊಸದೊಂದು ಬೆಸಗೆ ಪ್ರತಿ ಕ್ಷಣವು ಹೊಸತನ ಈ ಮನಕ್ಕೆ ಇದೇನು ಹೇಳನಿನ ನೋಡದೇನೆ ಖುಷಿ ಎಂತ ಹುಚ್ಚುತನಕ್ಕೆ ಎಂತ ಆಸೆಯೋ ಕನಸ ರಾಶಿಯೋ ಪುಟ್ಟ ಹೃದಯದೆ ಎಂದು ನನಗೆ ನಿನ್ನ ಸೇರಲು ಒಮ್ಮೆ ಬೆರೆಯಲು ಎಂದಿಗೂ ಜೊತೆಯಾಗಿರಲು ಮನವಿ ಮಾಡಲಿ ಮನಸ್ಸ ಪದವಿಯಂತೆ ನಿನ್ನ ಪ್ರೀತಿ ಮರೆಯಲಾಗದ ಮಾತನಾಡದ ವಿರಹ ಸಂಗತಿ ಬರ್ಲಿಲ್ವಲ್ಲ ಅವಳು ಈ ನನ್ನ ಮಕ್ಕಳು ಲೆಟರ್ ಕೊಟ್ರ ಕಲ್ಯಾಣಿ ಕಲ್ಯಾಣಿ ಒಬ್ಳೆ ಬಂದಿದ್ಯಾ ತಾನೆ ನೀನ್ ಯಾರು ನೋಡಿಲ್ಲ ತಾನೆ ಅಳೋದ್ ನಿಲ್ಸೋ ಹೇಳ್ಬೇಡ ನಾಲ್ಕು ದಿನ ನಿನ್ನ ನೋಡ್ತಿರೋದಕ್ಕೆ ತುಂಬಾ ಭಯ ಆಯ್ತು ಸೀನು ದುಃಖದಲ್ಲಿ ಜೀವನ ಮಾಡೋದು ಎಷ್ಟು ಭಯಂಕರವಾಗಿರತ್ತೆ ಅಂತ ನನ್ಗೆ ಈಗ ಅರ್ಥ ಆಯ್ತು ರಹಸ್ಯವಾಗಿ ಸಿಕ್ಕಿರೋದು ಕಷ್ಟಗಳನ್ನ ಹೇಳ್ಕೊಳ್ಳೋದಕ್ಕ ಸಂತೋಷನ ಹಂಚ್ಕೊಳ್ಳೋಣ ಸರಿ ಬಾ ಏನಿದು ಏನ್ ತಂದಿದ್ಯಾ ಇರೋ ರುಚಿ ನೋಡುವಂತೆ ಏನು ನೀನ ಮಾಡಿದ ಚೆನ್ನಾಗಿದ್ಯಾ ಮತ್ತೆ ಇದು ನಿನ್ ಕೈಯಾರೆ ಮಾಡಿದ್ದಲ್ವಾ ತುಂಬಾ ಚೆನ್ನಾಗಿದೆ ಇದನ್ನು ತಗೋತೀನಿ ನೀನ್ ಬಂದಿರೋದೇ ಸಾಕು ಇದು ಸ್ವೀಟ್ ಅಲ್ಲ ಯಾಕೆ ಕಲ್ಯಾಣಿ ನಿನ್ನ ಎದುರುಗಡೆ ಇಟ್ಕೊಂಡು ಬೇರೆ ರುಚಿ ಬಗ್ಗೆ ಕೇಳಿದ್ರೆ ನಾನು ನಿಜವಾಗ್ಲೂ ಸುಳ್ಳೇ ಹೇಳೋದು ಯಾಕೆ ಚೆನ್ನಾಗಿಲ್ವಾ ಇದನ್ನ ಪಕ್ಕಕ್ಕಿಡು ಮೊದಲು ನಿನ್ನ ನೋಡ್ಬೇಕು ಈ ಜನ್ಮದಲ್ಲಿ ನಾನು ನಿನ್ನ ಜೊತೆ ಇದ್ಬಿಟ್ರೆ ನನಗಷ್ಟೇ ಸಾಕು ಕಲ್ಯಾಣಿ ಜೀವನ ಸಾರ್ಥಕ ಆಗುತ್ತೆ ಹುಟ್ಟಿದ ಹಬ್ಬಕ್ಕೆ ಕಾಣಿಕೆ ಬೇಕು ಅಂದಿದ್ದೆ ಅಲ್ವಾ ತಗೋ ಯಾವಾಗ ಮಾಡ್ಕೊಳ್ಳೋದು ಸೀನು ಮದ್ವೆ ಆಗ್ಬೇಕು ಅಂದ್ರೆ ಓಡೋಗ್ಬೇಕು
ಯಾಕೆ ಓಡೋಗ್ಬೇಕು? ಯೋಚನೆ ಮಾಡು. ಮದ್ವೆಗೆ ನಿಮ್ಮಪ್ಪ ಒಪ್ಕೋತಾರಾ? ನಮ್ಮಮ್ಮನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೂ ತೆಗಿತಾರೆ. ಮತ್ತೆ ಹೇಗೆ ಸೀನು? ಹೇಳದ್ನಲ್ಲ, ಓಡೋಗಣ, ಇಲ್ಲಾಂದ್ರೆ ಸತ್ತೋಗಣ. ಹೇಳದ್ನಲ್ಲ, ಓಡೋಗಣ, ಇಲ್ಲಾಂದ್ರೆ ಸತ್ತೋಗಣ. ಮದ್ವೆಗೆ ನಿಮ್ಮಪ್ಪ ಒಪ್ಕೋತಾರಾ? ಒಪ್ಕೊಳ್ಳಲ್ಲ. ನಮ್ಮಮ್ಮನ ಬಗ್ಗೆ ನಿನಗೇನು ಗೊತ್ತಿಲ್ಲ. ಮರ್ಯಾದೆಗೋಸ್ಕರ ಪ್ರಾಣ ಬೇಕಾದ್ರೂ ತೆಗಿತಾರೆ. ಇವಾಗ ಏನ್ ಮಾಡೋದು? ಓಡೋಗಣ, ಇಲ್ಲಾಂದ್ರೆ ಸತ್ತೋಗಣ. ಹೊರಗೋಗಿದ್ದೆ ಅಮ್ಮ. ಹೌದಪ್ಪ, ಕೌಸಲ್ಯ ಅವ್ರ ಮನೆಗೆ ಹೋಗಿದ್ದೆ. ಇವತ್ತು ಮಲ್ಕೊಂಡಾಗ ನಿಮ್ಮಮ್ಮ ಕನ್ಸಲ್ ಬಂದಿದ್ಲು. ಹೆಣ್ಮಗುನ ನಿನ್ ಜೊತೆ ಬಿಟ್ಟು ಹೋಗ್ತಾ ಇದ್ದೀನಿ, ಹೇಗ್ ನೋಡ್ಕೋತೀಯೋ, ಯಾರಿಗೆ ಕೊಟ್ಟು ಮದ್ವೆ ಮಾಡ್ತೀಯೋ ಅಂತ. ಅವಳ ಜೀವನದ ಬಗ್ಗೆನೇ ನನಗೆ ಚಿಂತೆ ಅಂತ ನನ್ನ ಹತ್ರ ಕಣ್ಣೀರು ಹಾಕಿದ್ಲು. ವಿಚಿತ್ರ, ಸತ್ತು ಕೂಡ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ತನ್ನ ಗಂಡನ್ನು ತಾನೇ ಹುಡ್ಕೊಂಡಿದ್ದಾಳೆ ಅನ್ನೋ ವಿಚಾರ ಅವಳಿಗೆ ಗೊತ್ತಾಯ್ತು ಅಂದ್ರೆ ಎಷ್ಟು ಸಂಭ್ರಮ ಪಡ್ತಾ ಇದ್ಲೋ ಏನೋ. ಈ ಮನೆ ನಾನು ನಿಮ್ಮಮ್ಮ ಕಟ್ಸಿದ್ದು. ಈ ಮನೇಲಿದ್ರೆ ನಿಮ್ಮ ಅಮ್ಮನ ಜೊತೆ ಇದ್ದ ಹಾಗೆ ಅನ್ಸುತ್ತೆ. ಅಪ್ಪ, ಬಜಾರಲ್ಲಿ ಸಿಗೋ ಬಾಚಣ್ಗೆ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು, ದೇವ್ರ ಮನೇಲಲ್ಲ. ಹೋಗಲ್ಲಿ ನಿಂತ್ಕೋ. ನನ್ನ ಎದುರು ತಲೆ ಎತ್ತು ನಿಂತು ಮಾತಾಡೋ ಅರ್ಹತೆ ಇಲ್ಲ ನಿಂಗೆ? ನಿನ್ ಮಗಳು ನನ್ ಮಗನ ಜೊತೆ ತಿರುಗೋ ವಿಷಯ ನಿನಗೆ ಗೊತ್ತಿಲ್ಲ ಅಂದ್ರೆ ನನ್ನನ್ನು ನಂಬು ಅಂತ್ಯಾ? ಯಾಕೆ ನಿನ್ ಮಗಳನ್ನ ಬಿಟ್ಟು ನನ್ನ ಆಸ್ತಿ ಎಲ್ಲ ಕಿತ್ಕೊಳಕ್ಕ? ನಿನಗಷ್ಟು ಕೊಬ್ಬಿದ್ರೆ ನೀನೆ ಅವಳನ್ನ ಇಲ್ಲಿ ಕರ್ಕೊಂಡ್ ಬಾ. ರಾತ್ರಿ ನನ್ನ ಮಗನ ಜೊತೆ ಬಿಟ್ಟು ಬೆಳಿಗ್ಗೆ ಬಂದು ಕರ್ಕೊಂಡು ಹೋಗು. ಏನ್ ಪಂತಲು, ಅರ್ಥ ಆಯ್ತು ಅನ್ಸತ್ತೆ? ಅಂದ್ರೆ ಓಡ್ ಹೋಗ್ಬೇಕು, ಇಲ್ಲಾಂದ್ರೆ ಸತ್ತು ಹೋಗ್ಬೇಕು. ಅಪ್ಪ, ಅಮ್ಮ ಕಲ್ಯಾಣಿ, ನೀನ್ ಯಾರನ್ನಾದ್ರೂ ಪ್ರೀತಿಸಿದ್ರೆ ಹೇಳಮ್ಮ. ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಿದೆ, ಹೇಳಮ್ಮ. ಸೀನುನ ಪ್ರೀತಿಸ್ತಾ ಇದ್ದೀನಿ ಅಪ್ಪ. ಸೀನು ಅಂದ್ರೆ ನನಗೆ ತುಂಬಾ ಇಷ್ಟ. ಮಗಳು ಪ್ರೀತಿಸ್ತಿರೋನ ಒಪ್ಕೊಳ್ಳೋದಿಕ್ಕೆ ತಂದೆಯಾಗಿ ಅಹಂ ಇರ್ಬೋದು, ಆದ್ರೆ ಮನುಷ್ಯನಾಗಲ್ಲ. ನೀನವನ್ನ ಮದ್ವೆಯಾಗಿ ಸುಖವಾಗಿರ್ತೀಯ ಅನ್ನೋದಾದ್ರೆ ನನಗದಕ್ಕಿನ್ನ ಏನ್ ಬೇಕು? ಆದ್ರೆ ಇಲ್ಲೇ ಇರ್ತೀರಾ ಅಂದ್ರೆ ಆ ಮಹಾಲಕ್ಷ್ಮಿ ಬಿಡೋದಿಲ್ಲ. ನೀವಿಬ್ರು ಎಲ್ಲಿಗಾದ್ರೂ ಓಡೋಗ್ಬಿಡಿ. ತಂದೆಯಾಗಿ ಹೇಳ್ತಾ ಇದ್ದೀನಿ, ಯಾವ ತಂದೆಗೂ ಈ ರೀತಿ ಪರಿಸ್ಥಿತಿ ಬರಬಾರ್ದು. ಬಂದ್ರೆ
ಮಗಳು ಸಂತೋಷದ ಬಗ್ಗೆ ಯೋಚನೆ ಮಾಡೋದಾದ್ರೆ ಯಾವ ತಂದೆ ಆದರೂ ನಂತರನೇ ಯೋಚಿಸ್ತೇನೆ. ನಿನ್ನ ಸಂತೋಷಕ್ಕೆ ನಾನಾಗ್ಲಿಲ್ಲ ಅಂದ್ರೆ ನನ್ನ ಬದುಕಿತಾನೆ ಏನು ಪ್ರಯೋಜನ? ಕ್ಷಮಿಸ್ಬಿಡಿ ಅಪ್ಪ, ನಿಮಗ್ ತುಂಬಾ ನೋವು ಕೊಡ್ತಾ ಇದ್ದೀನಿ, ಕ್ಷಮಿಸ್ಬಿಡಿ. ನಾನ್ ನಿಮಗ್ ಕಷ್ಟ, ನನಗೇನಮ್ಮ ಕಷ್ಟ? ಮುಗ್ದೋಗಿರೋ ಜೀವನ ನಂದು, ನಿನ್ ಜೀವನ ಈಗ ಶುರು ಆಗ್ಬೇಕು. ನಿರ್ಧಾರಗಳು ಕಠಿಣವಾಗಿದ್ದಾಗ್ಲೆ ಜೀವನ ನಮ್ಗೆ ಅನುಕೂಲವಾಗಿರುತ್ತೆ, ನೆಮ್ಮದಿಯಾಗಿರೋ ಜೀವನ ಸಿಗುತ್ತೆ. ಏನಾಯ್ತು? ಎಲ್ಲ ಹೇಳ್ಬಿಟ್ಟೆ, ಅವ್ರ ಅಮ್ಮನ್ ನೋಡಿ ಭಯ ಆಯ್ತು ಅಷ್ಟೇ. ನೀನ್ ರೆಡಿ ಇದೆಯಲ್ವಾ? ಸೀನ ಬಂದ್ ಕೂಡ್ಲೆ ನಾ ನೋಡ್ತೀನಿ, ಸರಿನಾ? ಸರಿ ಬಾ. ಬರ್ತೇನೆ ಅಂತ ಹೇಳಿದ್ನಾ? ಬರ್ತಾನಿರೋ, ಎಲ್ಲಿಗೆ ಹೋದ ಇವನು? ಕಲ್ಯಾಣಿ, 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 ಎಲ್ಲಿದ್ಯಾ ಕಲ್ಯಾಣಿ? ಓಯ್, ಇವನ್ ಕೇಳಿದ್ರೆ ಏನ್ ಹೇಳಿ ನಾನು? ಅಯ್ಯೋ, ಎಂತ ಕೆಲ್ಸ ಆಯ್ತು? ಕೈ ಕಾಲಾಡ್ತಿಲ್ಲ ಪಾವ್. ಅಯ್ಯೋ, ಎಲ್ಲೋದ್ಲು? ಕಲ್ಯಾಣಿ, 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 ಕಲ್ಯಾಣಿ. ಸೀನು, ಏನಿದು? ಯಾರನ್ನೂ ನಂಬಕ್ಕಾಗಲ್ಲ ಕಲ್ಯಾಣಿ, ಸ್ನೇಹಿತರನ್ನು ಕೂಡ. ಆದ್ರೆ ಅವನೇ ತಾನೇ ನಿನ್ಗೆ ವಿಷಯ ಹೇಳಿದ್ದು? ಹೌದು, ಅಮ್ಮಂಗು ಹೇಳಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ ಗೊತ್ತಿಲ್ಲ ಕಲ್ಯಾಣಿ, ನಮ್ಮಮ್ಮ ನೋಡಿದ್ರೆ ಊರವರೆಲ್ಲ ಭಯ ಪಡ್ತಾರೆ. ಅದೇ ದುಡ್ಡು ಕೊಟ್ರೆ ಅವ್ರು ಹೇಳ್ದ ಕೇಳ್ತಾರೆ. ಮತ್ತೆ ಇವಾಗ ಹೇಗೆ ಸೀನು, ಈ ಊರ್ನ ದಾಟಿ ಹೇಗ್ ಹೋಗೋದು? ಭಯ ಆಗ್ತಿದೆ ಕಲ್ಯಾಣಿ, ಸಿಕ್ಕಾಕೊಂಡ್ರೆ ಈ ಜನ್ಮದಲ್ಲಿ ನಿನ್ನ ಸೇರೋಕ್ಕಾಗಲ್ಲ ನಾನು. ಓಡೋಗಣ, ಯಾರಿಗೂ ಸಿಗದೆ ಇರೋ ಹಾಗೆ ದೂರ ಓಡೋಗಣ. ಆದ್ರೆ ಸಿಗಾಕೊಂಡ್ರೆ ನೀನ್ ಇಲ್ದೆ ನಾನು ಬದುಕಲ್ಲ ಕಲ್ಯಾಣಿ. ಭಯ ಆಗ್ತಿದೆ, ನೀನ್ ಇಲ್ದೆ ನಾನು ಬದುಕೋಕ್ಕಾಗಲ್ಲ ಸೀನು. ಬಾ, ಮೊದ್ಲು ಇಲ್ಲಿಂದ ಓಡೋಗಣ, ಬೆಳಗಾಗೋದ್ರೆ ನಾವ್ ಇಲ್ಲಿಂದ ಹೋಗ್ಬೇಕು. ನಡಿ, ಏನಾಯ್ತು? ಸರಿ ನಡಿ, ನಿಂತ್ಕೋ ನಿಂತ್ಕೋ. ನಾನು ಹೇಳಿಲ್ವಾ ನಮ್ಮಮ್ಮ ನನ್ನ ಬಿಡಲ್ಲ ಅಂತ? ಊರವರೆಲ್ಲ ನಮ್ಮನ್ನ ಹುಡುಕ್ತಿದ್ದಾರೆ, ಯಾರಾದ್ರೂ ನೋಡ್ಬಿಟ್ರೆ ನಾವು ಸಿಗಾಕೊಂಡಾಗೇನೆ. ಮುಂದೆ ಏನು ಸೀನು? ಯಾರು ಬರ್ತಿಲ್ಲ ಅಲ್ವಾ? ನಡಿ. ಏನ ಇವತ್ತು ಸೀನು, ಆಟ ಆಡಕ್ಕೆ ಬರಲಿಲ್ಲ? ಏನೋ ಕಣ. ಏ, ಒಂದ್ ನಿಮಿಷ. ಲೈ, ನಿನ್ಗೆ ಇವತ್ತು ಎಷ್ಟು ದುಡ್ಡು ಬಂತು? ನಿನ್ ಫ್ರೆಂಡ್ಸ್? ಅಯ್ಯೋ ಕಲ್ಯಾಣಿ, ಬಿಡಲ್ಲ ನಮ್ನ, ಎಲ್ಲೋದ್ರೂ ಬಿಡಲ್ಲ. ನನಗಾದ್ರೆ ಎಣ್ಣೆಗಾಗೋಷ್ಟು ಬಂತು. ಬಾ. ದಾಟ್ಬಿಡ್ಬೇಕು.
ಏನ್ ಸೀನು ಇದು? ನಮ್ಗಿರೋದ್ ಇದೊಂದೇ ದಾರಿ, ಊರ್ನ ದಾಟ್ಬಿಟ್ರೆ ಜೊತೆಲ್ ಬದ್ಕೋಣ, ಆಗಿಲ್ಲ ಅಂದ್ರೆ ಇದನ್ನೇ ಕುಡ್ಸತ್ ಹೋಗೋಣ. ವಿಷನ ಇದು, ಒಬ್ರ ಮೇಲಾದ್ರೆ ಹೋರಾಡ್ಬೋದು, ಇಡೀ ಊರೇ ಆದ್ರೆ. ಹೋರಾಡಕ್ಕಾಗಲ್ಲ ಅಂದ್ರೆ ಓಡ್ ಹೋಗೋದು ಅನಗತ್ಯ. ನಿನ್ ಜೊತೆ ಜೀವನ ಕಳಿಬೇಕು ಅಂದ್ಕೊಂಡೆ. ಕ್ಷಮಿಸ್ಬಿಡಪ್ಪ. ಒಟ್ಟಿಗೆ ಸಾಯೋಣ ಅಂದ್ಯಲ್ಲ ಸೀನು. ವಿಷ ಹೇ ಕುಡ್ದೆ ಇದನ್ನ? ಕಲ್ಯಾಣಿ, ಅಮಾಯಕ್ಳು ತರ ಇದ್ರೆ ಹೇಗೆ ಬದುಕ್ತೀಯಾ? ಬೇಡ ಬಿಡು, ಸತ್ತೋಗು. ಓಹೋ, ನಾನ್ ಹೇಗ್ ಬದುಕ್ತೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಈ ಊರಲ್ಲಿ ನಾನ್ ಮುಟ್ಬೇಕಾಗಿರೋ ಹುಡುಗಿರ್ ತುಂಬಾ ಜನ ಇದ್ದಾರೆ ಕಲ್ಯಾಣಿ. ನನ್ ಬಗ್ಗೆ ನೀನ್ ಏನು ಯೋಚನೆ ಮಾಡ್ತೀರಾ? ಆರಾಮಾಗಿ ಸತ್ತೋಗು. ನನ್ನ ಪ್ರೀತಿತ್ತಲ್ಲ ನಾಟ್ಕನ. ಕಲ್ಯಾಣಿ, 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 ನೀನ್ ಇಲ್ದೆ ನನ್ ಬದುಕಲ್ಲ ಕಲ್ಯಾಣಿ. ಕಲ್ಯಾಣಿ, ಕಲ್ಯಾಣಿ, ಏನು? ನಿನ್ಗೊಂದ್ ನಿಜ ಹೇಳ, ನನಗ್ ನೀನ್ ಒಬ್ಳೆ ಅಂತ ಅನ್ಕೊಂಡಿದ್ಯಾನೆ? ನಮ್ಮಮ್ಮ ನನ್ ಸ್ನೇಹಿತರು. Thank you.
ಎಲ್ಲ ಆದ್ಮೇಲೆ ಈ ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಇದೆಯಲ್ಲ ಸೀನು. ಊರ್ನ ಬಿಟ್ಟು ಹೋಗೋ, ರಿಚ್ ಆಗಿ ಬದುಕೋಷ್ಟು ದುಡ್ಡು ಕೊಡ್ತೀನಿ. ನೀನ್ ನನ್ನ ಇಷ್ಟಪಟ್ಟಿದ್ದು ಪ್ರೀತಿಯಿಂದ ಅನ್ಕೊಂಡೆ. ಕಾಮದಿಂದ ಅಂತ ಗೊತ್ತಾಯ್ತಲ್ಲ, ಕಾಮ ಆಗೋಗು. ನಿನ್ ಕೋರ್ಕಿನ ತೀರ್ಸಿದೀನಲ್ವಾ? ಅಯ್ಯೋ ನೀನ್ ಬಿಡ್ತೀನಿ. ಅವರೆಲ್ಲರೂ ನನ್ನ ಪ್ರೀತಿಸಿದ್ರು. ಕೆಲವರು ಹೆದರಿಸೋದಕ್ಕೆ ಸುಮ್ಮನೆ ಆಗೋದ್ರು, ಇನ್ನು ಕೆಲವ್ರಿಗೆ ದುಡ್ಡು ಕೊಟ್ಟೆ, ಊರ್ ಬಿಟ್ಟೆ ಓಡೋದ್ರು. ನಿನ್ನಿದೆರಡಕ್ಕೂ ಒಪ್ಪಲ್ಲ ಅಂತ ನನಗೆ ಗೊತ್ತೆ. ನನಗೆ ಸಾಯಿಸಕ್ಕೆ ಬರಲ್ಲ ಕಲ್ಯಾಣಿ, ಚೆನ್ನಾಗಿ ನಾಟಕ ಮಾಡ್ತೀನಿ. ಕಲ್ಯಾಣಿ, ನಿನ್ನನ್ನು ಯಾರು ಸಾಯಿಸಿದ್ದಾರೆ ಅಂತ ಅನ್ಕೊಳ್ಳಲ್ವೇ? ಪ್ರೀತಿ ಸಿಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ಯಾ ಅನ್ಕೋತಾರೆ. ಅಮ್ಮ ಅವರೇ, ಕಲ್ಯಾಣಿಯಲ್ಲಿ ಸತ್ತೋಗಿದ್ದಾಳೆ. ಮಗ ಸುಮ್ಮನಿರೋ, ದುಃಖ ಪಡ್ಬಿಡ್ವೋ. ಇಲ್ಲ ಕಣೋ, ರಾತ್ರಿ ನಾನು ಇದ್ನು ಅಲ್ಲಿವರೆಗೂ. ಇದಕ್ಕಿದ್ದಾಗೆ ಯಾರೋ ಎತ್ಕೊಂಡೋದಂಗೆ ಕಾಣೆ ಆಗೋಗ್ಬಿಟ್ಲೋ. ಸಿಕ್ಕಿದ್ದವಳನ್ನ ಬಿಟ್ಬಿಟ್ಟೆ ಕಣೋ.
ಪಾಪ ಕಣೋ ಕಲ್ಯಾಣಿ. ಸೀನು ಯಾಕೋ ಬಂದಿಲ್ಲ, ಅವಳು ಬಂದಿದ್ದ ಅವನಿಗೋಸ್ಕರನೇ ಅಲ್ವಾ? ಈಗ ಎಲ್ಲಿದ್ದಾನವನು? ಅಯ್ಯೋ ಎಂತ ಕೆಲಸ ಆಯ್ತು! ಏ ನೋಡೋ ನೋಡೋ, ಏ ಅಕ್ಕಡೆ ಬಾ ಅಕ್ಕಡೆ ಬಾ, ನೋಡು ನೋಡು ಏನಾಯ್ತು ನೋಡೋ, ಮೊದಲು ನೋಡೋ. ಹೇ ಭೀಮರ್ ಗಯ, ಕಲ್ಯಾಣಿ ಸತ್ತೋಗಿದ್ದಾಳೆ, ಸತ್ತೋಗಿದ್ದಾಳಲ್ವಾ? ಏ ನಿಮಗೆ ಕಾಣಿಸ್ತಿಲ್ವಾ, ಅಲ್ಲಿ ಎಲ್ರು ಸಾಯಿಸ್ಬಿಡ್ತಾಳೆ, ಯಾರನ್ನೂ ಬಿಡೋದಿಲ್ಲ, ಎಲ್ರೂ ಸತ್ತೋಗ್ತಾರೆ, ಯಾರನ್ನೂ ಬಿಡಲ್ಲ. ನನ್ಗ್ಯಾಕೋ ಇದೆಲ್ಲ ಆ ಮಂಗರಾಜ ಒಬ್ಬಿಸ್ತಿರೋ ಸುಳ್ಳು ಅನ್ನಿಸ್ತಿದ್ಯೋ? ಕಲ್ಯಾಣಿ ದೇವ ಆಗಿದ್ದಾಳೋ? ನಿಜಾನೇ ಇರ್ಬೋದು, ನನಗೆ ಇವನ ಮೇಲೇನೆ ಅನುಮಾನ ಕಣೋ. ಸೀನು, ನನ್ನ ಮದ್ವೆ ಮಾಡ್ಕೊಂತೀಯ ಅಲ್ವಾ? ಹೇಳು ಸೀನು. ಮದ್ವೆ ಆಗೇನೆ ಮಾಡ್ತೀಯ? ನಮ್ ಮನೆಗ್ ಬಂದ್ ಪಾತ್ರೆ ತೊಳಿತೀಯ? ಪಾತ್ರೆ ನಾನ್ಯಾಕ್ ತೊಳಿಲಿ, ಅದಕ್ಕೆ ಕೆಲ್ಸದವ್ರು ಇರ್ತಾರಲ್ವಾ? ಹುಚ್ಚುಡ್ಗೆ, ಹೊಸ್ದಾಗ ಸೊಸೆ ಬಂದಿದ್ದಾಳೆ ಅಂತ ನಮ್ಮಮ್ಮ ಕೆಲ್ಸದವ್ರನ್ನೆಲ್ಲ ತೆಗ್ದು ಬಿಡ್ತಾರ ಕಣೆ. ನಮ್ಮಮ್ಮನ ಬಗ್ಗೆ ನಿನ್ ಗೊತ್ತಿಲ್ವಾ? ಹೌದಾ? ಅದಕ್ಕೆ ಇವತ್ ರಾತ್ರಿ ನನ್ನ ನಿನ್ ಗಂಡ ಅನ್ಕೋ. ಗಂಡ ಮೇಲ್ ಬೀಳ್ತಾನೆ, ಮತ್ತೇನೇನೋ ಮಾಡ್ತಾನೆ. ಎಷ್ಟು ಜನ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡ್ತೀಯ? ಮೀನಾಕ್ಷಿ, ಮೀನಾಕ್ಷಿ ಏನಾಯ್ತು? ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೀವನ ಏನಾಗುತ್ತೆ? ಯಾರ್ ನೀನು? ಯಾಕೆ ಭಯ ಪಡ್ತಾ ಇದೀಯ? ಏನಾಯ್ತು ನಿನ್ಗೆ? ಹತ್ರ ಬರ್ಬೇಡ, ಹತ್ರ ಬರ್ಬೇಡ ಅಂತ ಹೇಳ್ತಿದ್ದೀನಲ್ಲ. ಬಾಸೀನು, ಮೀನಾಕ್ಷಿ ಏನಾಯ್ತು ನಿನ್ಗೆ? ಯಾಕೆ ಹಿಂಗ್ ಮಾಡ್ತಿದೀಯ? ಬಾಸೀನು, ಮುಂದೆ ಬಾ. ಏ ಮೀನಾಕ್ಷಿ, ಏನಾಯ್ತು ನಿನ್ಗೆ? ಮತ್ತೆ ತಯಾರಾಗಿದ್ದೀನಿ, ಇವಾಗ ಬಾ. ಯಾರ್ ನೀನು? ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು ನನ್ನ. ಏನಿದು? ಹಲೋ ಮೇಡಮ್ ಅಂದೆ ಅಲ್ವಾ, ಪ್ರೀತಿ ಮಾಡೋದು ನ್ಯಾಯ? ನಿನ್ ಸತ್ತದೆ ತಾನೆ? ನಿನ್ನ ಕೈ ಮುಗಿತೀನಿ ಕಲ್ಯಾಣಿ. ಕಲ್ಯಾಣಿ, ನಾನೇನು ಮಾಡ್ಬೇಡ, ನಿನ್ ಕಾಲಕ್ಕೆ ಬೀಳ್ತೀನಿ ಕಲ್ಯಾಣಿ. ನನ್ನೇನು ಮಾಡ್ಬೇಡ ಪ್ಲೀಸ್ ಕಲ್ಯಾಣಿ. ಯಾಕೆ ದೇವ ಬಂದ ನಂಗಾಡ್ತಿದ್ಯೋ? ನನಗ್ ಭಯ ಆಗುತ್ತೆ. ನನ್ನ ಕ್ಷಮಿಸ್ಬಿಡು ಕಲ್ಯಾಣಿ. ಕಲ್ಯಾಣಿ ಯಾರು? ಕಲ್ಯಾಣಿ ಯಾರು?
ನಿನ್ಗೆ ಯಾವುದೋ ದೆವ್ವ ಇಡ್ತಿರೋ ಹಾಗಿದೆ. ಸಾಯಿಸ್ತೀನಿ. ರಾಜಾ 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 ಜ್ಯೋತಿಲಕ್ಷ್ಮಿ, ಈ ಜ್ಯೋತಿಲಕ್ಷ್ಮಿ ಕನ್ಸಲ್ಲಿ ಬರ್ದಲ್ಲಿ ಬಿಟ್ಟರೆ ಕರೆದಾಗ ಬರಲ್ಲ. ಸಿನಿಮಾದಲ್ಲಿ ಕಾಣದೆ ಹೊರಗಡೆ ಕಾಣದ. ಎಲ್ಲ ಮಾಯಾ. ಜ್ಯೋತಿಲಕ್ಷ್ಮಿ ಅವಳಲ್ಲ. ಎಲ್ಲ ಮಾಯಾ, ನಾಳೆ ನಾವು ಮಾಯಾ. ಜ್ಯೋತಿಲಕ್ಷ್ಮಿ ನಿಜವಾಗ್ಲೂ ಕಣ್ ಮುಂದೆನೆ ಬಂದ್ಬಿಟ್ಲು. ಅಬ್ಬಬ್ಬಬ್ಬ, ಹೀರೋ ಗಾಡಿ ಎಷ್ಟು ಹೊಡೆದ್ರು ಸುಸ್ತಾಗಲ್ಲ ಕಣ. ನಮ್ಮಲ್ಲಿ ನನ್ನ ಹೆಂಡತಿ ಇಲ್ಲ ಕಣ, ಊರಿಗೆ ಹೋಗವಳೆ. ಏ ಮಲ್ಲಿಕಾ, ಅಬ್ಬವ, ಈ ಕತ್ಲೊಂಥರ ಸಖತ್ತಾಗಿದೆ ಕಣ. ಹೆಂಗೆ? ಏನಿಲ್ವೋ, ಈ ಕತ್ಲಲ್ಲಿ ಮನೆ ಒಳಗಿದ್ವು ಅನ್ಕೋ, ಹೊರಗೆ ಹೋಗ್ಬೇಕು ಅನ್ಸುತ್ತೆ. ಅದೇ ಈಗ ಹೊರಗಡೆ ಇದ್ವು ಅನ್ಕೋ, ಮನಸ್ಸು ಪಿಚಾಚಿ ಕಡೆ ಎಳಿಯುತ್ತೆ ಕಣೋ. ಹೋಗೋ, ನೀನೇ ಸೀಮೆಗನ್ಸೋ. ಸ್ಮಶಾನದಲ್ಲಿ ಮಲಗು ಅಂದ್ರೂ ಮಲ್ಕೊಬೇಕು. ಅಬ್ಬೆ, ಏನಾಯ್ತು? ಟೈರ್ ಪಂಚರ್ ಆಗಿದೆ, ಇಳಿದು ನಡ್ಕೊಂಡು ಹೋಗೋಣ ಬಾಬಾವ. ಅದಾಗಿರ್ಲಿ ಬಾವಾ, ಈ ಪಿಶಾಚಿ ಬಗ್ಗೆ ಮಾತಾಡ್ಬೇಕಾದ್ರೆ ಯಾಕೆ ಪಂಚರ್ ಆಯ್ತು? ಏನೋ ಬಾವಾ, ನನಗೆ ಭಯ ಆಗ್ತದ ಬಾವಾ. ಜಯ ಆಂಜನೇಯ, ಜಯ ಆಂಜನೇಯ, ಕಪಡಪ್ಪ ಆಂಜನೇಯ, ಪ್ರಸನ್ನ ಆಂಜನೇಯ, ಜಯ ಆಂಜನೇಯ. ಮಲ್ಲಿ ಬಾವಾ, ನಿಂಗೆ ಏನಾದ್ರೂ ಅನ್ನಿಸ್ತೇನಾ? ಯಾರೋ ಓದಂಗ ಅನಿಸ್ತು ಬಾವಾ. ಹಂಗನಿಸ್ತ ದೇವ್ರೆ. ಮಲ್ಲೆ ಬಾವಾ, ಅದೇನೋ ಅದು. ಅದೇನು ಹಂಗಿದೆ? ಬಾ ಅಂತದ ಬಾವಾ. ಮುಖ ಎಲ್ಲಿದ್ಯೋ? ಅಯ್ಯೋ ಬಾವಾ, ಅಯ್ಯ, ಈ ಕಡೆನೆ ಬರ್ತಾವಳ. ಅಲ್ಲೋಡು ಬಾವಾ, ನಡಿ ಬಾವಾ, ಯಾರು ಇಲ್ಲ. ಈ ಕಡೆನೆ ಬರ್ತಾಳೆ. ಹಂಗ ನೋಡ್ತೀಯಲ್ಲ ಹುಚ್ಚ, ಎಲ್ಲ ನನ್ನ ದೆವ್ವ ಅನ್ಕೋತಿದಾರೋ? ನೀನೇನು ಆ ಸೀನ ಇದನ್ನ ನೋಡು ಅಂತ ನನ್ನ ಕಳಿಸ್ದೆ. ಅವನ್ ನೋಡಿದ್ರೆ ದೆವ್ವದ ತರ ಹೆಂಗ್ ಬೇಕಂಗಾಡ್ತಿದ್ದಾನೆ, ನನಗ್ ಭಯ ಆಗಿ ಚುಚ್ಚುತ್ತೀನಿ ಅಂತ ಎದುರಿಸ್ದೆ. ಚುಚ್ಚ್ಬಿಟ್ಟಿಯಾ? ಅವನೇ ಚುಚ್ಕೊಂಡ್ಬಿಟ್ಟ ಕಣೋ. ಮೀನಾಕ್ಷಿ, ಹತ್ರ ಬಂದ್ರೆ ಚುಚ್ಚ್ಬಿಡ್ತೀನಿ. ಹತ್ರ ಬರ್ಬೇಡ ಕಲ್ಯಾಣಿ, ಪ್ಲೀಸ್ ಬರ್ಬೇಡ, ನನ್ನ ಕ್ಷಮಿಸು ಕಲ್ಯಾಣಿ, ನನ್ನ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಬರ್ಬೇಡ ಬರ್ಬೇಡ ಬರ್ಬೇಡ, ದೂರ ಇರು.
ಹೋಗ್ಬಿಡು. ನನ್ನನ್ನ ಒಬ್ಬಳನ್ನ ಬಿಟ್ಟು ಹೊರಟೋಗ್ತೀಯ ಸೇನು? ನಾನೇ ಸತ್ತೋಗ್ತೀನಿ, ನಾನೇ ಸತ್ತೋಗ್ತೀನಿ, ನಾನೇ ಸತ್ತೋಗ್ತೀನಿ. ಸತ್ತೋಗ್ತೀಯ? ಸತ್ತೋಗು, ಸತ್ತೋಗ್ತೀನಿ, ಸತ್ತೋಗು, ಸತ್ತೋಗ್ತೀನಿ. ಸಾಯಿ. ಕಲ್ಲಡಿ, ಕಲ್ಲಡಿ, ಕಲ್ಲಡಿ. ನನಗ್ ನಾಟಕ ಆಡೋದಕ್ ಬರಲ್ಲ ಸೀನು. ಕಲ್ಲಡಿ, ಪ್ರೀತಿಸೋದಕ್ ಮಾತ್ರ ಬರೋದು. ಐ ಲವ್ ಯು. ಸಾಯಿಸಬಿಟ್ಟ್ಯಾ? ನಾನ್ ಸಾಯಿಸದೇನೋ? ಅವನೇ ಅವನಿಗವನೇ ಚುಚ್ಕೊಂಡ. ಅವನು ಸತ್ತೋದ? ಇವನೇನೋ ಸತ್ತೋದ? ಅವ್ನ್ ಸತ್ತಿದ್ದಾನೆ ಅಂದ್ರೆ ಕಾಳಿ ಜೊತೆ ಮಾತಾಡ್ತಾ ಇದೆಯಲ್ಲೋ. ಏ ಹುಚ್ಚ, ಏನ್ ಮಾಡ್ಬೇಕಂತ ಹೇಳು. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳು, ಹೇಳ್ ಸಾಯಿ. ಅವನ್ ಯಾಕೆ ಚುಚ್ಕೊಂಡ? ಅವನೇನು ಹುಚ್ಚನಾ? ಹುಚ್ಚನ್ ತರ ಅವನೇ ಚುಚ್ಕೊಂಡ್ ಸತ್ತೋದ. ಅಪ್ಪ, ನನ್ಗಿಷ್ಟು ಭಯ ಆಯ್ತು ಗೊತ್ತಾ? ನೀನ್ ಇರ್ಬೇಕಿತ್ತಲ್ಲಿ, ಅವಾಗ ಗೊತ್ತಾಗ್ತಿತ್ತು ನನ್ ಕಷ್ಟ ಏನು ಅಂತ. ಅದಿರ್ಲಿ, ಅವನೇನೋ ಹಂಗ್ ಸತ್ತೋದ? ಅಲ್ಲಿವರೆಗೂ ಚೆನ್ನಾಗೇ ಇದ್ದ, ಸಡನ್ ಆಗಿ ಚುಚ್ಕೊಂಡ್ ಸತ್ತೋದ? ಅಮ್ಮ, ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಈಗ್ಲೂ ಮೈಯೆಲ್ಲ ಜುಮ್ ಅಂತಿದೆ. ಸೀನು ಹೆಂಗೋ ಸತ್ತೋದ? ಒಳಗಡೆ ಅವ್ರ ಅಮ್ಮ ಒಬ್ಳೆ ಇದ್ದಾಳೆ, ಅವಳನ್ನು ಭಯ ಪಡಿಸಿ ಆಚೆ ಕಳ್ಸ್ಬಿಟ್ರೆ ಈ ಮನೆ ನಮ್ದೇ. ಅಬ್ಬ, ನಿನ್ ಹೆಸರು ಮಂಗರಾಜ ಅಲ್ಲ ಕಳ್ರಾಜ ಅಂತ ಹೆಸರಿಡ್ಬೇಕಿತ್ತು ನಿಮ್ಮಅಮ್ಮ. ಮಾತ್ ನಿಲ್ಸಿ ಮೊದ್ಲು ಕೆಲ್ಸ ನೋಡು. ಅದೇನ್ ನೋಡೋಣ, ಬಾರೋ. ಸೀನು, ಸೀನು, ಏ ಸೀನು, ಸೀನು ನೋಡು, ನೋಡು ಅಲ್ಲಿ. ಮೀನಾಕ್ಷಿ, ಏ ಮೀನಾಕ್ಷಿ, ಮೀನಾಕ್ಷಿ, ಎಲ್ಲಿ ಸತ್ತೋದೆ? ಸೀನು, ಏ ಸೀನು, ಸೀನು, ಎಲ್ಲಿ ಹೋದ ಇವನು? ಅವನೇ ಆಗಿರ್ತಾನೆ. ಈ ಕೋತಿ ಮುಖದವಂದು ಜಾಸ್ತಿ ಆಗಿದೆ, ಇದುವರೆಗೂ ಕುಡಿದು ತಿಂದು ಈಗ ಬಂದಿದ್ಯಾ ಮನೆಗೆ? ಅಯ್ಯೋ, ಬಂದೇ ಇರೋ, ಊರೆಲ್ಲ ತಿರುಗ್ಬಿಟ್ಟು ಈಗ ಬಂದಿದ್ದಾನೆ ಮನೆಗೆ. ಅತ್ತೆ, ಜೋಬಾನ ನೀನ್ ಸತ್ತೋಗಿದ್ದೆ ತಾನೆ, ಹೇಗ್ ಬಂದೆ? ಅಲ್ಲೇ ಇರು, ಅಲ್ಲೇ ಇರು. ಸೀನು, ರಂಗ, ಹ
ಅತ್ತೆ ಇವ್ರಿಗೂ ನಿದ್ದೆಯಲ್ಲಿ ಎದ್ದು ಓಡಾಡೋ ಕಾಯಿಲೆ ಇದೆ ಅನ್ಸುತ್ತೆ ನನ್ನ ಹಾಗೆ. ಆದರೂ ಮಂಚ ಇದ್ರೂ ನೆಲದ ಮೇಲೆ ಹೋಗಿ ಮಲಗಿದಾಳೆ. ಹ್ಞೂ, ಏನೋ ನನ್ನ ನೋಡಿದ್ರೆ ಭಯ ಪಟ್ಕೊಂಡು ಸತ್ತೋಗ್ತಾಳೆ. ಆದರೂ ನಾನು ಭಯ ಪಡ್ತಿದ್ದೀನಲ್ಲ, ಭಯ ಪಡಿಸ್ಬೇಕು ತಾನೆ. ಈಗ ಭಯ ಪಡಿಸ್ಲಾ? ನೆಲ್ದಲ್ಲಿ ಮಲಗಿದ್ರು ಜಸ್ಟ್ ಹಾಯಾಗಿ ಮಲಗಿದಾಳೆ. ತೋರಿಸ್ತೀನಿ. ಇವಳಜ್ಜಿ ಹೇಳ್ತಾನೆ ಇಲ್ವಲ್ಲ, ಹೇಳೇ ಎತ್ ಕುತ್ಕೋ. ಉಫ್, ಮೀನಾಕ್ಷಿ ಏನಾಯ್ತು? ಸೈಡಿಗೆ ಬರಲು, ಇವತ್ ರಾತ್ರಿ ಇಲ್ಲೇ ಇದ್ರೆ ದೆವ್ವ ಆಗೋದು ನಾನೇ. ಅಮ್ಮ ತಾಯಿ, ಮೀನಾಕ್ಷಿ ಓಡಾ ನಿಲ್ತೆ. ಮೀನಾಕ್ಷಿ ಏಯ್, ಓಡಕ್ ಆಗ್ತಿಲ್ಲ, ನಿಂತ್ಕೊಳೆ. ಏ ಮೀನಾಕ್ಷಿ ಏಯ್, ನಿಂತ್ಕೊಳೆ. ಅರೆ ಮೀನಾಕ್ಷಿ ನಿಂತ್ಕೊಳೆ. ಏನ್ ನಿಂತ್ಕೊಂಬಿಟ್ಲು ಲೈ ಮೀನಾಕ್ಷಿ? ಏನಾಯ್ತ ನಿನ್ಗೆ? ಏ ಮೀನಾಕ್ಷಿ ಮೀನಾಕ್ಷಿ ಓಡಿಸ್ಬಡ್ವೆ, ನನ್ ಲುಂಗಿ ಉದ್ರೋಗ್ತಾ ಇದೆ ಕಣೆ. ಮೀನಾಕ್ಷಿ, ಅದಾದ್ಮೇಲೆ ಊರಿನ ಜನ ನಾವು ದೆವ್ವ ನೋಡಿದೀವಿ ಅಂತ ಮಾತಾಡ್ಕೋತಾ ಇದ್ರು. ಮಂಗರಾಜನ ಮತ್ತೆ ಊರಿಂದ ಆಚೆ ಹಾಕಿದ್ರು. ಕೆಲವೊಬ್ರು ಅನ್ಕೊಳ್ದೇ ಇರೋ ಹಾಗೆ ಎಲ್ಲ ಒಟ್ಟಿಗೆ ಸತ್ ಹೋಗಿದ್ರಿಂದ ಮಂಗರಾಜನ ಆಲೋಚನೆಗೆ ಮತ್ತೆ ಜೀವ ಬಂತು. ಜ್ವರ ಬಂದಿದ್ರಿಂದ, ನಡಿಬಾರ್ದು ನಡೆದಿದ್ರಿಂದ, ಯಾರೇ ಸತ್ತೋದ್ರು ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನೋ ಹಾಗೆ ನಂಬದೇ ಇರೋರ್ನ ನಂಬಿಸಿ, ನಂಬಿರೋರ್ನ ಇನ್ನಷ್ಟು ಭಯಪಡಿಸಿ, ಶುದ್ರ ಪೂಜೆಗಳನ್ನ, ತಂತ್ರ ವಿದ್ಯೆಗಳನ್ನ, ತಾಯ್ತ ಕಟ್ಟೋದು, ಹೀಗೆ ಎಲ್ರು ಭಯ ಪಡಿಸಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ. ಕೆಲವ್ರು ಹೆದರ್ಕೊಂಡು ಊರ್ ಬಿಟ್ಟು ಹೋದ್ರೆ ಇನ್ ಕೆಲವರು ಮಂಗರಾಜನೇ ಗತಿ ಅಂತ ಅವನ್ ಹೇಳ್ದಾಗೆಲ್ಲ ಮಾಡಿದ್ರು. ನಾನು ಪ್ರೇತಾತ್ಮ ಆಗಿ ಬದ್ಲಾಗಿದ್ದೀನಿ, ಎಲ್ರು ಸಾಯಿಸ್ತೀನಿ ಅಂತ ಮನೆ ಗೋಡೆಗಳ ಮೇಲೆ ಓ ಹುಡ್ಗಿ ನಾಳೆ ಬಾ ಅಂತ ಬರೆದ್ರೆ ಆಮೇಲೆ ಯಾವ ಭಯನೂ ಇಲ್ಲ ಅಂತ ಒಂದು ಕಟ್ಟು ಕತೆನ ಪ್ರಚಾರ ಮಾಡ್ದ. ಆದ್ರೆ ಒಂದು ಕಾಮನ ಪ್ರೀತಿ ಅಂತ ನಂಬಿ ಮೋಸ ಹೋಗಿ ಪ್ರಾಣ ಕಳ್ಕೊಂಡಂತ ಸಂಗತಿ ಯಾರಿಗೂ ಗೊತ್ತಿಲ್ಲ. ನಿಜ ಗೊತ್ತಿದ್ದಂತ ಮಂಗರಾಜ ನನ್ನ ಸಾವನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡು ಲಾಭ ಮಾಡ್ಕೊಂಡ. ಈ ವಿಷಯದಲ್ಲಿ ಕೆಲವರ ಸ್ವಾರ್ಥ ಕೂಡ ಇದೆ, ಕೆಲವರ ಅಮಾಯಕತೆನೂ ಇದೆ. ಅಂದ್ಕೊಳ್ಳೋದಲ್ಲ, ಇರೋ ವಿಷಯನೇ. ದೇಶದಲ್ಲಿ ಜನಸಂಖ್ಯೆ ರೀತಿ ಸ್ವಾಮೀಜಿಗಳು ಜಾಸ್ತಿ ಆಗ್ತಿದ್ದಾರೆ ಅಂದ್ರೆ ಅವರಲ್ಲಿ ವಿಷಯ ಇದೆ ಅಂತಲ್ಲ, ನಮ್ಮಲ್ಲಿ ಭಯ ಇರೋದ್ರಿಂದ. ಅಪ್ಪ ಕರೆಕ್ಟ್ ಆಗಿ ಹೇಳ್ದೆ ಕಡ ಕಲ್ಯಾಣ್, ಏನತ್ಯ ಮಗ ಕೈ ತೆಗೆ. ಇಷ್ಟು ಸೌಂಡ್ ಅಮ್ಮ ಕಳಿಸ್ರೋಣ. ಅಲೋ ಪಿಕ್ಕಿ ಅಮ್ಮ, ಸ್ವಲ್ಪ ಜರ ಕುತ್ಕೊಳ್ತೀಯ? ಅಪ್ಪ ಇವಾಗ ಸ್ವಲ್ಪ ಧೈರ್ಯವಾಗಿದೆ ಕಣೋ, ಹುಡುಗಿನ ಮತ್ತೆ ಕೂತ ತಕ್ಷಣ ಅಮ್ಮಿ ನೀವ್ ಹಿಂಗ ಹಿಡ್ಕೊಂಡು ಕುತ್ಕೊಳ್ಳಿ.
ಗಟ್ಟಿಯಾಗಿ ಇಟ್ಕೊಳ್ಳಿ ಅಮ್ಮೆ. ಏಯ್ ಮಲ್ಲಿ, ಇದು ಅನ್ಯಾಯ ಕಣ. ನನ್ನ ಪಕ್ಕ ಕೂತಿದ್ದೋನು ಅವ್ರ ಪಕ್ಕಕ್ಕೆ ಯಾಕೆ ಹೋದೆ? ಕಂದ ಸುಬ್ಬು, ನೀನ್ ಬದಲಾಗ್ಬಿಟ್ಯಾ? ನೀನು ಅಲ್ಲಿದ್ದ ದೆವ್ವ ಎಲ್ಲೋಯ್ತಮ್ಮ. ಅಯ್ಯೋ ನಾಟಿ ಕರ್ ಇರು ಕಂದ ಸುಬ್ಬು. ಏನಮ್ಮ ನಿನ್ ಗೋಳು? ಯಾಕೋ ನನ್ ಕೆನ್ನೆಗಿಳ್ದೆ. ಏನು ಆಟ ಆಡೋಣ ಅಂದ್ರೆ ಬಂದೆ, ಈ ತರ ಪ್ರಾಣದಲ್ಲಿ ಬರುತ್ತೆ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಬಿಟ್ಬಿಡು ಬಿಟ್ಬಿಡು ನನ್ನ. ಏಯ್ ಬಂದಿದ್ ಕೆಲಸ ಆಗೋಯ್ತು, ನೀನ್ ಹೋಗು. ಯಾಕ ಮಗ ಮತ್ತೆ ಬರ್ತ? ಯಾವಾಗ ಯಾರು ಹೆಂಗ್ ಬದಲಾಗ್ತಿದ್ದಾರೆ ಅಂತ ಗೊತ್ತಾಗ್ತಲ್ಲ ಅಮ್ಮ. ಬೈದ ಬೈ, ನಿನ್ ಟಚ್ ಸೂಪರ್ ಆಗಿ ಚೆನ್ನಾಗಿದ್ಯಾ? ಅಯ್ಯ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ? ಯಾರನ್ನು ಸುಮ್ನೆ ಬಿಡಲ್ಲ. ಮರ್ಮ ಏನಿದು ಬಿಡದೆ ಕಾಡಿದೆ, ಸುತ್ತಲಿರುವ ಗಾಳಿ ಕೂಡ ಶ್ವಾಸಕ್ಕಿಂದು ಅಡ್ಡವೋ. ದೀಪದ ಬೆಳಕಲ್ಲಿ ನಿಲ್ಲದಿರೋ ದೇಹವ ಶೋಧಿಸುವ ಕಾರ್ಯಕ್ಕೆ ಮರ್ಮಕ್ಕೆ ಸಾಕ್ಷಿಯೋ. ಒಂದು ಸಾರಿ ಹೊಕ್ಕ ಸೇಡು ಬಿಟ್ಟು ಹೋಗದು, ಪ್ರತಿಯ ಕ್ಷಣವು ಹೃದಯ ಬಡಿತ ಏರಿ ಇಳಿಬಹುದು. ಕಾಣದಿರುವ ಆತ್ಮಕ್ಕಿಲ್ಲಿ ದ್ವೇಷಯಾತಕೋ, ಉಸಿರು ಉಸಿರಿನಲ್ಲೂ ಇಲ್ಲಿ ಸಾವು ಕಂಡ ಭಯವು ಯಾತಕೋ. ಅವಾಗ ಯಾವಾಗೋ ಆಪ್ತ ಮಿತ್ರದಲ್ಲಿ ನೋಡ್ದೆ ಕಣೋ ನಾನು ಈ ತರ ಸೀನ್ಗಳು. ಈ ಟೈಮಲ್ಲಿ ಜೋಕ್ ಮಾಡ್ತೀಯಲ್ಲೋ. ಇವ್ರ್ ನಿನ್ಗೆ ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂದ್ರೆ ಹೇಳು. ಸಿಸ್ಟರ್ ಸಿಸ್ಟರ್ ಏನ್ ಸಿಸ್ಟರ್ ಈ ಸ್ಯಾಡಿಸಮ್? ಅವನ್ಗೆ ಇಷ್ಟ ಆಗಿಲ್ಲ ಅಂತ ನನ್ನ ಯಾಕೆ ಸಾಯಿಸ್ಬೇಕು ಸಿಸ್ಟರ್? ನನಗೆ ಈ ಆಟಗಳು ಬೇಡ, ನೀವು ಕೊಡೋ ಏಟುಗಳು ಬೇಡ. ನನ್ನ ಬಿಟ್ಬಿಟ್ರೆ ನಾನು ಅಮ್ಮನೆ ಹೋಗ್ತೀನಿ. ನೋಡ್ಕೊಂಡು ನಿಂತಿದ್ದೆಲ್ಲೋ ಕರ್ನ ಮಗನೇ, ಬಾರ ಹೋಗೋಣ. ಏನು ನನ್ನ ಮಗ ಬರ್ತಾ ಇಲ್ಲ? ಯಪ್ಪ ಇವನ್ ಮೇಲೆ ಮತ್ತೆ ಬದಲು ಕಡೆ ಯಪ್ಪ. ಏನು ನನ್ಗೆ ಕರ್ಮ? ಐ ಲವ್ ಯು ಸೀನು. ಸೀನು ಯಾರು? ಇದು ಸೀನು ಅಲ್ಲ, ಇದು ನನ್ನ ಕಲ್ಯಾಣ. ನಿನ್ನ ಕಲ್ಯಾಣ ನನ್ನ ಸೀನು. ನಾವು ಮದ್ವೆ ಮಾಡ್ಕೊಳ್ಳೋಣ. ಕೈ ಮುಗಿದೀನಿ ಬಿಟ್ಬಿಡು. ನಾವು ಮದ್ವೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ತಾನೆ. ಸೀನು ಅಲ್ಲ ಬಿಟ್ಬಿಡು. ಮರ್ಮ ಏನಿದು ಬಿಡದೆ ಕಾಡಿದೆ, ಉರಿವ ಸೇಡಿ ನಾನೆ ಸೇಡು ನಿನ್ನ ನುಂಗಿ ಬಿಡುವುದೇ. ಮರ್ಮ ಏನಿದು ಬಿಡದೆ ಕಾಡಿದೆ, ಉರಿವ ಸೇಡಿ ನಾನೆ ಸೇಡು ನಿನ್ನ ನುಂಗಿ. ಮರ್ಮ ಏನಿದು ದೇಹ ನಿನ್ನದೋ ಆತ್ಮ ಯಾವುದೋ, ನಿನ್ನ ನೀನೇ ಹುಡುಕಿಕೊಳ್ಳುವ ಚಕ್ರ ವ್ಯೂಹವೋ. ಕಣ್ಣ ಮುಂದೆಯೇ ಇರುವ ಚೇತನ, ಮುಂದೆ ಮುಂದೆ ಸಾಗುತ್ತಿರುವ ಭೂತಕಾಲವೋ. ವೇದ ಇಲ್ಲಿ ಇರದು, ಕ್ರೋಧ ಬಿಟ್ಟು ಇರದು, ಮಾಯೆ ಕರಗಡಲಿ ಮರೆಯಾದೆ. ಕಾಣದಿರುವ ಆತ್ಮಕ್ಕಿಲ್ಲಿ ದ್ವೇಷಯಾತಕೋ, ಉಸಿರು ಉಸಿರಿನಲ್ಲೂ ಇಲ್ಲಿ ಸಾವು ಕಂಡ ಭಯವು ಯಾತಕೋ. ಕಲ್ಯಾಣ್ ಮರ್ಮ ಏನು? ಏ ಮೌನಿ,
ಈ ಕಲ್ಯಾಣ್ ಸತ್ರೆ ನನ್ ಜೀನು ಬರ್ತಾನಲ್ವಾ? ಮರ್ಮ ಏನಿದು ಬಿಡದೆ ಕಾಡಿದೆ ಉರಿವ ಸೇಡಿ ನಾಣೆ ಸೇಡು ನಿನ್ನ ನುಂಗಿ ಮರ್ಮ ಓ ಹುಡುಗಿ ನಾಳೆ ಬಾ 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 ಮರ್ಮ ಏನಿದು ನನ್ನ ಇಷ್ಟು ವರ್ಷದ ಕೆರಿಯರಲ್ಲಿ ಕೆಳಗೆ ಬಿದ್ದೋ ಅಥವಾ ಯಾರಿಂದಾದರೂ ಒದೆ ತಿಂದ ಆಗಿರೋ ಗಾಯನ ನೋಡಿದ್ದೀನಿ ಹೊರತು ಈ ಥರ ದೆವ್ವ ಭೂತ ಹತ್ರ ಒದೆ ತಿಂದಿರೋದನ್ನು ಫಸ್ಟ್ ಟೈಮ್ ನೋಡ್ತಿದ್ದೀನಪ್ಪ. ನನ್ನ ಮದುವೆನ ಮರ್ತೋಗ್ತೀನಿ ಹೊರತು ಈ ಪೇಷೆಂಟ್ನ ಮಾತ್ರ ಮರೆಯಲ್ಲ ನಾನು. ಹೌದು, ಅಷ್ಟಕ್ಕೂ ಈ ದೆವ್ವದ ಫೋಟೋ ಏನಾದರೂ ತೆಗೆದಿದ್ದೀರಾ? ಪ್ರಾಣ ಹೋಗುತ್ತೆ ಅಂತ ನಾವು ಚಿಂತೆ ಪಡ್ತಿದ್ರೆ ಫೋಟೋ ಎಲ್ಲಿಂದ ಕರೆಯೋಣ ಸರ್? ಪಾಯಿಂಟ್, ನಿಮ್ಮಿಬ್ಬರಿಗೂ ಔಷಧಿ ಬರ್ಕೊಡ್ತೀನಿ. ಹುಡುಗಿ ಬಗ್ಗೆ ಏನು ಯೋಚನೆ ಮಾಡದೆ ನೀವು ಮನೆಗೆ ಹೋಗ್ಬೋದು. ಹೇಗಿದ್ಯಾ ಕಂದ, ನೋವೆಲ್ಲ ಕಮ್ಮಿ ಆಗಿದ್ಯಾ? ಇನ್ಮೇಲಾದ್ರೂ ಈ ತರ ಹುಚ್ಚುಚ್ಚು ಪ್ರಯೋಗಗಳನ್ನ ಬಿಟ್ಟು ಹುಷಾರಾಗಿರಮ್ಮ. ನೀನೇನು ಹೆದರ್ಕೋಬೇಡ, ನಾನಿದ್ದೀನಲ್ವಾ, ಮಲ್ಕೋ. ಮಲ್ಕೋ ಅಮ್ಮ, ಹುಷಾರು. ಯೋಚನೆ ಮಾಡಿ ಬರ್ದ? ಇಲ್ಲ ಸರ್, ನಡೆದಿದ್ದನ್ನೇ ಬರ್ದಿದ್ದೀನಿ. ಹೌದಾ? ಹಾಯ್ ಆಂಟಿ. ಬಾಪ. ಅವಳು ಹೇಗಿದ್ದಾಳ ಆಂಟಿ? ಅವಳಂತೂ ಇನ್ನೂ ಸಣ್ಣ ಹುಡುಗಿ, ನೀನಾದ್ರೂ ಸ್ವಲ್ಪ ಜೋರ್ ಮಾಡಿ ಹೇಳ್ಬಾರ್ದ? ನಡೆದಿದ್ದನ್ನ ನೆನ್ಸ್ಕೊಂಡ್ರೇನೆ ಭಯ ಆಗತ್ತೆ. ಅವಳು ಒಳಗಡೆ ಇದ್ದಾಳೆ, ಹೋಗು. ಹಾಯ್. ಹೇ, ಹಾಯ್. How are you feeling now? I'm okay, Kalyan. Amma tumba baya patkondidare. Neen hog helu anta serious enu illa anta. Enu? Serious alva? Bale idya neenu. Nan friends ibru aa ratrina martta illa innu gotta? In yavattu ee tara aata adana anta kelbada mauni. Please. Neenu same amman tarane. Hagala mauni. ಹಲೋ. ಹಲೋ ಮೋನಿಕಾ. ಹಾಯ್ ಸರ್. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಮ್ಮ. ಆ ಹುಡುಗ ಆ ರೀತಿ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಪಾಪ ಆ ಹುಡುಗಿ. ಅಷ್ಟಕ್ಕೂ ಮಂಗರಾಜು ಏನಾದ? ಅವನ್ ಮತ್ತೆ ಬರ್ಲೇ ಇಲ್ವಾ? ಆ ಮಂಗರಾಜು ಏನಾದ್ನೋ ನನಗ್ ಕೂಡ ಗೊತ್ತಿಲ್ಲ ಸರ್. ಕತೆ ಕೂಡ ಅಲ್ಲಿಗೆ ಹೆಂಡಾಗುತ್ತೋ ಏನೋ ಅನ್ಕೊಂಡು ನಾನೇ ಬಿಟ್ಬಿಟ್ಟೆ ಸರ್ ಚೆನ್ನಾಗಿರತ್ತಂತ. ವೆಲ್ ಡನ್ ಮೋನಿಕಾ, ನಾಳೆ ಬಂದು ಅಡ್ವಾನ್ಸ್ ತಗೊಂಡು. ಓಕೆ ಸರ್, ಶೂರ್. ಯಾ, ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಯಾ ಯಾ, ಜೀವ ಸೋ. ಬಾಯ್. ಓ ಮೈ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ವಾವ್ ಕಲ್ಯಾಣ್, ಮೈ ಫಸ್ಟ್ ಡೆಬ್ಯೂ ಇಸ್ ರೆಡಿ ಟು ವೇರ್ ಕ್ಲೋಸ್ ಟುಮಾರೋ. ಏನು ಹಬ್ಬಾ? ಓ ಹುಡುಗಿ ನಾಳೆ ಬಾ ಅನ್ನೋದ್ರ ಬಗ್ಗೆ ಪಬ್ಲಿಷ್ ಮಾಡ್ತಿದ್ದಾರೆ. ನಾಳೆ ಬಂದು ಅಡ್ವಾನ್ಸ್ ತಗೊಂಡೋಗು ಅಂತ ಹೇಳಿದ್ರು. ವಾವ್ ಮೌನಿ, ಐ ಲವ್ ಯು ಸೋ ಮಚ್. ಕಂಗ್ರಾಟ್ಸ್ ಮೌನಿ, ಐ ಆಮ್ ಸೋ ಹ್ಯಾಪಿ. ಐ ನೋ. ಈಗ ಸಮಾಧಾನ ಆಯ್ತು. ಇನ್ ಸ್ವಲ್ಪ ದಿನದಲ್ಲೇ ನಿನ್ ಕಷ್ಟ ಎಲ್ಲ ದೂರ ಆಗುತ್ತೆ.
ಸೀನು ನೀನಿನ್ನು ಬದಲಾಗಿಲ್ವಾ ಸೀನು ಸೀನು ಯಾರು ಸೀನು ಯಾರು ಮರ್ಮ ಏನಿದು ಬಿಡದೆ ಕಾಡಿದೆ ಸುತ್ತಲಿರುವ ಗಾಳಿ ಕೂಡ ಶ್ವಾಸಕ್ಕಿಂದು ಅಡ್ಡವೋ ದೀಪದ ಬೆಳಕಲಿ ಇಲ್ಲದಿರೋ ದೇಹವ ಶೋಧಿಸುವ ಕಾರ್ಯಕ್ಕೆ ಮರ್ಮಕ್ಕೆ ಸಾಕ್ಷಿಯೋ ಒಂದು ಸಾರಿ ಹೊಕ್ಕ ಸೇಡು ಬಿಟ್ಟು ಹೋಗದು ಪ್ರತಿಯ ಕ್ಷಣವು ಹೃದಯ ಬಡಿತ ಏರಿ ಇಳಿಬಹುದು ಕಾಣದಿರುವ ಆತ್ಮಕ್ಕಿಲ್ಲಿ ಯಾತಕೋ ಉಸಿರು ಉಸಿರಿನಲ್ಲೂ ಇಲ್ಲಿ ಸಾವು ಕಂಡ ಭಯವು ಯಾತಕೋ ಓ ಹುಡುಗಿ ನಾಳೆ ಬಾ 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 ಮರ್ಮ ಏನಿದು ಬಿಡದೆ ಕಾಡಿದೆ ಉರಿವ ಸೇಡಿ ನಾನೆ ಸೇಡು ನಿನ್ನ ನುಂಗಿ ಬಿಡುವುದೇ ಮರ್ಮ ಏನಿದು ಬಿಡದೆ ಕಾಡಿದೆ ಉರಿವ ಸೇಡಿ ನಾನೆ ಸೇಡು ನಿನ್ನ ನುಂಗಿ ಮರ್ಮ ಏನಿದು ದೇಹ ನಿನ್ನದೋ ಆತ್ಮ ಯಾವುದೋ ನಿನ್ನ ನೀನೆ ಹುಡುಕಿಕೊಳ್ಳುವ ಚಕ್ರವ್ಯೂಹವೋ ಕಣ್ಣ ಮುಂದೆಯೇ ಇರುವ ಚೇತನ ಮುಂದೆ ಮುಂದೆ ಸಾಗುತ್ತಿರುವ ಭೂತಕಾಲವೋ ವೇದ ಇಲ್ಲಿ ಇರದು ಕ್ರೋಧ ಬಿಟ್ಟು ಇರದು ಮಾಯೆ ಕರಗಡಲಿ ಮರೆಯಾದೆ ಕಾಣದಿರುವ ಆತ್ಮಕ್ಕಿಲ್ಲಿ ದ್ವೇಷ ಯಾತಕೋ ಉಸಿರು ಉಸಿರಿನಲ್ಲೂ ಇಲ್ಲಿ ಸಾವು ಕಂಡ ಭಯವು ಯಾತಕೋ